ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಪಿಡಿಒ ಮತ್ತೆ ವಿಲೇಜ್ ಅಕೌಂಟೆಂಟ್ ಗ್ರೂಪ್ ಸಿ ರಿಲೇಟೆಡ್ ಜನರಲ್ ಇಂಗ್ಲಿಷ್ ಅಲ್ಲಿ ಇವತ್ತು ಇಂಪಾರ್ಟೆಂಟ್ ಟಾಪಿಕ್ ತಗೋದಿನಿ. ಡೈರೆಕ್ಟ್, ಇಂಡೈರೆಕ್ಟ್ ಸ್ಪೀಚ್, ಆಕ್ಟಿವ್, ಪ್ಯಾಸಿವ್ ವಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಡೀಟೇಲಾಗಿ ಡಿಸ್ಕಸ್ ಮಾಡ್ತೀನಿ. ಒಂದಷ್ಟು ಜಾಸ್ತಿ ಕ್ವಶನ್ ತಗೊಂಡಿದ್ದೀನಿ ಡೀಟೇಲ್ ಆಗಿ. ಅಂದ್ರೆ ಎಲ್ಲ ಕ್ವಶನ್ ಯೂನಿಕ್ ಆಗಿದೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವುದೇ ರೀತಿ ಕ್ವಶನ್ಸ್ ಬಂದರೂ ಸಾಲ್ವ್ ಮಾಡಬೇಕು. ಸೊ ಆತರ್ತಕ್ಕಂಥ ಆ ಒಂದು ಕ್ವಶನ್ಸ್ಗಳು. ಅಂಡ್ ಇದಕ್ಕೆ ರಿಲೇಟೆಡ್ ನಿಮ್ಗೆ ಗೊತ್ತಿದೆ, ನಾವು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀವಿ ಪೇಪರ್ ಟೂಗೆ. ಸೊ ಅಲ್ಲಿಂದ ನೀವು ತಗೋಬಹುದು, ಅಥವಾ ವಿಲೇಜ್ ಅಕೌಂಟೆಂಟ್ ಪ್ಲೇ ಲಿಸ್ಟ್ ಅಲ್ಲೂ ಸಿಗುತ್ತೆ. ಪೇಪರ್ ಟೂ ಅಂತಾನೆ ಮಾಡಿದ್ದೀವಿ, ಪಿಡಿಒ ಮತ್ತೆ ಗ್ರೂಪ್ ಸಿ ವಿಲೇಜ್ ಅಕೌಂಟೆಂಟ್ ಅಂತ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ದೇವರದ ಕೆಳಗೆ ಲಿಂಕ್ ಇರುತ್ತೆ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೀವಿಯಸ್ ವಿಡಿಯೋಸ್ ನೋಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿಲ್ಲ ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಸ್ನೇಹಿತರೆ. ಬನ್ನಿ, ಹಾಗಾದ್ರೆ ಡೈರೆಕ್ಟ್ ಆಗಿ ನಾನು ಕ್ವಶನ್ಸ್ ಬರ್ತೇನೆ. ಫಸ್ಟ್ ನಾನು ಇಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ತಗೊಂಡಿದ್ದೀನಿ. ಕ್ವಶನ್ಸ್ ನಂಬರ್ಸ್ ಕೊಟ್ಟಿರ್ತಾನೆ, 4 ಆಲ್ಟರ್ನೇಟಿವ್ಸ್ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಸ್ಪೀಚ್ ಗೆ ಮಾಡಿ ಅಂತ ಕೊಟ್ಟಿರ್ತಾನೆ. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಓಕೆ, ಎಸ್. ಸೊ ಇಲ್ಲಿ ಮೊದಲನೇ ಕ್ವಶನ್ ನೋಡಿ, ಶಿ ಸೆಡ್ ಐ ಸಾ ಎ ಬುಕ್ ಹಿಯರ್ ಅಂತಿದೆ. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅಂದ್ರೆ ಏನು? ಫಸ್ಟ್ ಒಂಚೂರು ಬೇಸಿಕ್ ಹೇಳ್ಬಿಡ್ತೀನಿ, ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ವಿಡಿಯೋಸ್ ಫಾಲೋ ಮಾಡ್ತಾ ಬಂದಿದ್ರೆ ಗ್ರಾಮರ್ ವಿಡಿಯೋಗಳಲ್ಲೂ ಕೂಡ ಹೇಳಿದೀವಿ. ಇಲ್ಲಿ ಸಿಂಪಲ್ ಸರ್, ರಾಮಂಗ್ ಹೇಳ್ತಕ್ಕಂಥ ಡೈರೆಕ್ಟ್ ಸ್ಪೀಚ್. ಅವರಿಬ್ರು ನಡುವೆ ಕನ್ವರ್ಸೇಷನ್ ಆಗ್ತಾ ಇರತ್ತೆ, ಇಬ್ರು ಮಧ್ಯೆ. ಈಗ ಇವರಿಬ್ರು ಮಧ್ಯೆ ಆಗಿರೋದನ್ನ ಸೋಮಾ ಬರ್ತಾರೆ. ಸೋಮಾ ಬಂದು ಇವರಿಬ್ರು ಮದ್ವೆ ಏನೋ ಆಯ್ತು ಅಂತ ಇನ್ನೊಬ್ಬನ್ಗೆ ಹೇಳ್ತಾರೆ. ಇದು ಡೈರೆಕ್ಟ್ ಆಗಿ ಮಾತಾಡ್ತಾ ಇರ್ತಕ್ಕಂಥದ್ನ ಇವನ್ ತಗೊಬಂದು ಹೇಳ್ತಕ್ಕಂಥದ್ದು ಇನ್ನೊಬ್ರಿಗೆ, ಅದು ಇಂಡೈರೆಕ್ಟ್ ಆಯ್ತು. ಇಂಡೈರೆಕ್ಟ್ ಆಗಿ ಸೋಮಾ ಏನ್ ಮಾಡ್ತಾನೆ, ಇವರಿಬ್ರು ಮಧ್ಯೆ ಏನಾಗಿತ್ತು ಅದನ್ನ ಹೇಳ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಈ ತರ ಇದ್ದಾಗ ಒಂದಷ್ಟು ನಿಮಗೆ ರೂಲ್ಸ್ಗಳು ಗೊತ್ತಿರಬೇಕಾಗತ್ತೆ. ಒಂದು ಸೆಂಟೆನ್ಸ್ ಅಲ್ಲಿ ನಿಮ್ಗೆ ಪ್ರೆಸೆಂಟ್ ಸಿಂಪಲ್ ಇದೆ, ಪಾಸ್ಟ್ ಸಿಂಪಲ್ ಗೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಆಗುತ್ತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಇದ್ರೆ ಪಾಸ್ಟ್ ಅಂದ್ರೆ ಇಲ್ಲ. ಏನ್ ಅರ್ಥ ಆಗ್ತಿದೆ ಅಂದ್ರೆ, ಸಿಂಪಲ್ ಇದ್ರೆ ಸಿಂಪಲ್ ಸೆಂಟೆನ್ಸ್, ಕಂಟಿನ್ಯೂಸ್ ಅಂದ್ರೆ ಐ ಎನ್ ಜಿ ಫಾರ್ಮ್ ಅಲ್ಲಿ ಐ ಎನ್ ಜಿ ಫಾರ್ಮ್, ಬಟ್ ಪ್ರೆಸೆಂಟ್ ಅಲ್ಲಿ ಇದ್ರೆ ಪಾಸ್ಟ್ ಆಗ್ಬೇಕು. ಅದು ಅರ್ಥ ಆಗ್ತಿದೆಯಲ್ಲ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ, ಈಸ್ ಆಮ್ ಆರ್ ಅಂತಿದ್ರೆ ಆ ವರ್ಬ್ ಜೊತೆ ಐ ಎನ್ ಜಿ ಇದ್ರೆ ಏನಾಗುತ್ತೆ, ಆ ವರ್ಬ್ ಏನಿರುತ್ತೆ ಅದೇ ಇರುತ್ತೆ, ಕಂಟಿನ್ಯೂಸ್ ಇದ್ರೆ ಕಂಟಿನ್ಯೂಸ್ ಇರುತ್ತೆ. ಇಲ್ಲಿ ಪ್ರೆಸೆಂಟ್ ಅಲ್ಲಿ ಇದೆ, ಇದು ಪಾಸ್ಟ್ ಆಗುತ್ತೆ. ಪಾಸ್ಟ್ ಅಲ್ಲಿ ಇದೆ, ಪರ್ಫೆಕ್ಟ್ ಆಗುತ್ತೆ ನೋಡಿ. ಪಾಸ್ಟ್ ಸಿಂಪಲ್ ಇದೆ, ಪಾಸ್ಟ್ ಟೆನ್ಸ್ ಅಲ್ಲೇ ಇದೆ, ಅದು ಪರ್ಫೆಕ್ಟ್ ಟೆನ್ಸ್. ಅಂದ್ರೆ ಇದಕ್ಕೆ ನಾವೇನ್ ಮಾಡ್ತೀವಿ, ಪಾಸ್ ಪರ್ಫೆಕ್ಟ್ ಅಂತಂದಾಗ ನಾವು ಅದಕ್ಕೆ ಆಕ್ಸಿಲರಿ ವರ್ಬ್ಸ್ ಗಳನ್ನ ಸೇರಿಸ್ತಾ ಹೋಗ್ತೀವಿ. ನಾನು ಹೇಳ್ತೀನಿ, ನಾನು ನೀವೀಗ ನೋಡಿ, ಇಲ್ಲೇ ಇದೆ, ಶಿ ಸೆಡ್ ಐ ಆಮ್ ಲಿವಿಂಗ್ ಇನ್ ಡೆಲ್ಲಿ ಅಂತಿದೆ. ಶಿ ಸೆಡ್ ಅವ್ರು ಮಾತಾಡ್ತಾ ಇದ್ರು ಅದಕ್ಕೆ ದಟ್ ಅಂತ ಯೂಸ್ ಮಾಡ್ತೀವಿ. ದಟ್ ಇಲ್ಲಿ ಐ ಇರೋದೇನಾಗುತ್ತೆ, ಇವಳು ಅವಳೇ ಹೇಳ್ತಾರೆ, ಶಿ ಸೆಡ್ ಅವಳು ಹೇಳ್ತಾ ಇದ್ದಾಳೆ ಐ ಆಮ್ ಲಿವಿಂಗ್ ಇನ್ ಡೆಲ್ಲಿ. ನಾನು ಅನ್ನೋದು ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಆದಾಗ ಅವರಿಬ್ರು ಮಾತಾಡ್ತಾರೆ, ನಾನು ಬರ್ತೀನಿ ಅಂತ. ನಾನು ಇನ್ನೊಬ್ಬನ್ಗೆ ಯಾರಿಗೋ ಬಂದು ಹೇಳ್ತಾ ಇರ್ಬೇಕಾರೆ ಅವನ್ ಹೇಳ್ತಾ ಇದ್ದ ಅಂತ ಹೊರತು ನಾನು ಹೇಳ್ತಾ ಇದ್ದ ಅಂತ ಹೇಳಲ್ವಾ. ಸೊ ಐ ಅಂತಕ್ಕಂಥದ್ ಯಾರು, ಶಿ ಇವಳು. ಹಾಗಾಗಿ ಅಲ್ಲಿ ಶಿ ಬರುತ್ತೆ. ಶಿ ಸೆಡ್ ದಟ್ ಅವಳು ಹೇಳ್ತಾ ಇದ್ಲು ಅವಳು ಡೆಲ್ಲಿ ಇದ್ದಾಳೆ, ಶಿ ವಾಸ್ ಲಿವಿಂಗ್ ಇನ್ ಡೆಲ್ಲಿ. ಅರ್ಥ ಆಗ್ತಿದೆಯಲ್ಲ? ಸೊ ಈ ತರ ಕ್ವಶನ್ಸ್ ಗಳು ನಿಮ್ಗೆ, ನಾ ರೂಲ್ಸ್ ಗಳ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ, ಗ್ರಾಮರ್ಸ್ ಬಗ್ಗೆ ಜಾಸ್ತಿ ಮಾತಾಡಕ್ ಹೋಗಲ್ಲ. ಯಾಕಂತಂದ್ರೆ ಕನ್ಫ್ಯೂಸ್ ಆಗ್ತಾರೆ. ಕ್ವಶನ್ಸ್ ತಗೊಂಡು ಅಲ್ಲಿ ಒಂದೊಂದೇ ಕ್ವಶನ್ಸ್ ಅಲ್ಲಿ ನಾನು ಬಿಡಿಸ್ತಾ ಹೋಗ್ತೀನಿ, ಡಿಫ್ರೆಂಟ್ ಡಿಫ್ರೆಂಟ್ ಕ್ವಶನ್ಸ್ ಅಲ್ಲಿ. ಹಾಗೆ ನಿಮ್ಗೆ ಅರ್ಥ ಆಗ್ತಾ ಬರುತ್ತೆ ಸ್ನೇಹಿತರೆ. ಇದು ಸಿಂಪಲ್ ಕ್ವಶನ್ ಇದೆ, ಸಿ ಸೆಡ್ ಐ ಸಾ ಎ ಬುಕ್. ಇಲ್ಲಿ ಸೆಡ್ ಅಂತಿದೆ, ಸೆಡ್ ಹಾಕ್ಬೇಕು. ಟೋಲ್ಡ್ ಅಂತ ಯಾವಾಗ ಬರುತ್ತೆ ಮುಂದೆ ಹೇಳ್ತೀನಿ ಕ್ವಶನ್ ತಗೊಂಡಾಗ. ಶಿ ಸೆಡ್ ದಟ್ ಅಂತ ಬರ್ಬೇಕಲ್ವಾ, ದಟ್ ಏನಿದೆ, ಐ ಅಂದ್ರೆ ಯಾರು, ಅವಳು ಶಿ. ಬಟ್ ಇಲ್ಲಿ ಸಾ ಇದೆ, ಸಾ ಅಂದ್ರೆ ಸರ್ ಪಾಸ್ಟ್ ಟೆನ್ಸ್ ಇದು, ಸಾ ಸಿ ಅಂತಿಲ್ಲ, ಪ್ರೆಸೆಂಟ್ ಅಲ್ಲಿ ಇಲ್ಲ, ಸಾ ಪಾಸ್ಟ್ ಟೆನ್ಸ್ ಇದು. ಯಾವ್ದಿದೆ ಇದು, ಪಾಸ್ಟ್ ಅಲ್ಲಿ ಇದೆ, ಪಾಸ್ಟ್ ಸಿಂಪಲ್ ಸೆಂಟೆನ್ಸ್ ಇರೋದು. ಇದೇನು ಸರ್ ಈ ಸೆಂಟೆನ್ಸ್ ಇದೆ, ಪಾಸ್ಟ್ ಸಿಂಪಲ್ ಅಲ್ಲದೆ ಇದೇನಾಗ್ಬೇಕು, ಪಾಸ್ಟ್ ಪರ್ಫೆಕ್ಟ್ ಆಗ್ಬೇಕು. ಏನಾಗ್ಬೇಕು, ಸಾಗೆ ಆಕ್ಸಿಲರಿ ವರ್ಬ್ ಹಾಕ್ಬೇಕು. ಏನಾಗ್ತೀರಾ, ಇದು ಯಾವ್ದಿದೆ, ಶಿ ಅಂದ್ರೆ ಸಿಂಗ್ಯುಲರ್ ಇದೆ, ಸೊ ಪಾಸ್ಟ್ ಇದೆ. ಏನಾಗ್ಬೇಕು, ಹ್ಯಾಡ್ ಆಗ್ಬೇಕು, ಹ್ಯಾಡ್ ಸೀನ್ ಅಂತ ಬರೀಬೇಕು. ಅರ್ಥ ಆಗ್ತಿಲ್ಲ, ಹ್ಯಾಡ್ ಸೀನ್. ಅಂಡ್ ಇಲ್ಲಿ ನೋಡಿ, ಹಿಯರ್ ಅಂತಿದೆ. ಶಿ ಸೆಡ್ ಐ ಸಾ ಎ ಬುಕ್ ಹಿಯರ್, ನಾನು ಇಲ್ಲಿ ನೋಡಿದೆ. ಶಿ ಸೆಡ್ ನಾನು ಇಲ್ಲಿ ಬುಕ್ ನೋಡಿದೆ ಅಂತ. ಅದನ್ನ ನಾನು ಇನ್ನೊಬ್ಬರಿಗೆ ಹೇಳ್ಬೇಕಂದ್ರೆ ಅವಳು ಹೇಳ್ತಾ ಇದ್ಲು ಅಂತ. ಶಿ ಸೆಡ್ ದಟ್ ಅವಳು ಅಂದ್ರೆ ಐ ಇರೋದ್ ಏನಾಗುತ್ತೆ, ಇಲ್ಲಿ ಶಿ ಆಗತ್ತೆ. ಇಲ್ಲಿದೆಯಾ, ಶಿ ಸೆಡ್ ದಟ್ ಶಿ ಸಾ ಎ ಬುಕ್ ಅಂತಿದೆ, ತಪ್ಪು. ಶಿ ಸೆಡ್ ದಟ್ ಶಿ ಆಲ್, ತಪ್ಪು. ಹ್ಯಾಡ್ ಇದೆ, ಎಸ್, ಸೀನ್ ಹ್ಯಾಡ್ ಸೀನ್ ಇದೆ, ಇವೆರಡರಲ್ಲಿ ಒಂದು ಕರೆಕ್ಟ್ ಆನ್ಸರ್. ಹಿಯರ್ ಇಲ್ಲಿ ಅಂತ ಅವಳು ಹೇಳ್ತಾ, ನಾನು ಇಲ್ಲಿ ಬುಕ್ ನೋಡಿದೆ. ನಾನು ಅದನ್ನ ಕೇಳಿಸ್ಕೊಂಡು ನಾನೇನ್ ಮಾಡ್ತೀನಿ, ಇನ್ನೊಬ್ರಿಗೆ ಹೇಳ್ಬೇಕು, ಅವಳು ಅಲ್ಲಿ ಬುಕ್ ನೋಡಿದ್ಲು ಅಂತೀವಿ. ಅಲ್ಲಿ ಇಲ್ಲಿ ಇರೋದೇನಾಗುತ್ತೆ,
ಅಲ್ಲಿ ಆಗ್ಬೇಕು ಇಂಡೈರೆಕ್ಟ್ ಸ್ಪೀಚ್ ಅಲ್ವಾ. ಅವಳು ಹಂಗ ಹೇಳ್ತಾ ಇದ್ದಕ್ಕೆ ಅವಳು ಇಲ್ಲಿ ನೋಡಿದೆ ಅಂದ್ರೆ ನಾನೇನು ಹೇಳ್ಬೇಕಾಗತ್ತೆ ಇನ್ನೊಬ್ಬನ ಹತ್ರ ಹೋಗ್ಬಿಟ್ಟು ಅವಳು ಅಲ್ಲಿ ಬುಕ್ ನೋಡಿದ್ಲಂತೆ ಅಂತ ಹೇಳ್ಬೇಕು. ಸೊ ಹಿಯರ್ ಇರೋದ್ ಏನಾಗುತ್ತೆ, ಹಿಯರ್ ದೇರ್ ಆಗುತ್ತೆ. ಸೊ ಅದು ಗೊತ್ತಿರಬೇಕು ನೋಡಿ. ಇವೆಲ್ಲ ಏನಿದೆಯಲ್ಲ ಇವೆಲ್ಲ ಕೀವರ್ಡ್ಸ್ಗಳು ಪಾಯಿಂಟ್ಸ್ಗಳು, ಇಂತ ಒಂದಷ್ಟು ನೀವು ತಿಳ್ಕೊಂಡ್ಬಿಟ್ರೆ ನೀವು ಕ್ವಶನ್ ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು. ಸೊ ಇಲ್ಲಿ ಯಾವ್ದು ಕರೆಕ್ಟ್, ಶಿ ಸೆಡ್ ದಟ್ ಶಿ ಹ್ಯಾಡ್ ಸೀನ್ ಎ ಬುಕ್ ಹಿಯರ್ ಅಂತಾನೆ ಇದೆ ಇಲ್ಲಿ, ರಾಂಗ್. ಶಿ ಸೆಡ್ ದಟ್ ಶಿ ಹ್ಯಾಡ್ ಸೀನ್ ಎ ಬುಕ್ ದೇರ್, ದೇರ್ ಇದೆ ನೋಡಿ. ಸೊ ಆಪ್ಷನ್ ಫೋರ್ತ್ ಇಸ್ ದ ರೈಟ್ ಆನ್ಸರ್. ಫಸ್ಟ್ ಕ್ವಶನ್ ಎಲ್ಲರಿಗೂ ಅರ್ಥ ಆಗ್ಲಿ ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿದೀನಿ, ಎಸ್ಪೆಷಲಿ ಈಗ ಕಲಿತಾರ ಅವ್ರಿಗೆ, ಈಗ ಹೊಸದಾಗಿ ಅಪ್ಲೈ ಮಾಡಿರೋ ಎಕ್ಸಾಮ್ಸ್ಗಳಿಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರ್ತೇನೆ. ಇದೆಲ್ಲ ಒಂದಷ್ಟು ರೂಲ್ಸ್ ನಿಮ್ಗೆ ಗೊತ್ತಿರ್ಬೇಕು ನೋಡಿ. ಪಾಸ್ಟ್ ಸಿಂಪಲ್ ಇದ್ರೆ ಪಾಸ್ಟ್ ಪರ್ಫೆಕ್ಟ್ ಆಗ್ಬೇಕು. ಓಕೆ ನೋಡಿ, ವಿಲ್ ಇರೋದು ವುಡ್ ಆಗುತ್ತೆ, ಅದ್ ಮುಂದೆ ತಗೊಂಡಾಗ ನಾನು ಹೇಳ್ತೀನಿ, ಕ್ವಶನ್ಸ್ ಗಳು ತಗೊಂಡಾಗ ಹೇಳ್ತೀನಿ. ಫೈನ್. ಸೊ ನೆಕ್ಸ್ಟ್ ಬಂದ್ಬಿಡೋಣ. ಸರಿತಾ ಸೆಟ್ ಟು ಮೀ ಐ ವಿಲ್ ಡೂ ಇಟ್ ನೌ ಆರ್ ನೆವರ್ ಅಗೇನ್. ಸರಿತಾ ಸೆಟ್ ನೋಡಿ, ನಾನು ನಿಮ್ಗೆ ಈ ಕ್ವಶನ್ ಅಲ್ಲಿ ಏನಿದೆ, ಇಲ್ಲಿ ಸೆಡ್ ಅಂತಾನೆ ಇದೆ ಅಲ್ವಾ ಸರ್. ಇಲ್ಲಿ ನೋಡಿ, ಹಿಂದೆ ಬನ್ನಿ. ಶಿ ಸೆಡ್ ಅನ್ನಕ್ಕೆ ಶಿ ಸೆಡ್ ದಟ್ ಶಿ ಸೆಡ್ ದಟ್ ಯಸ್. ಇಲ್ಲಿ ಇಲ್ಲಿ ಈ ಕ್ವಶನ್ ಅಲ್ಲಿ ಆಗುತ್ತೆ ಸೆಟ್ ಟು ಮೀ, ಅಲ್ಲಿ ಅವ್ರು ಸುಮ್ನೆ ಮಾತಾಡಿಲ್ಲ, ಇಲ್ಲಿ ಯಾರಿಗೋ ಹೇಳ್ತಾರೆ ಟು ಟು ಯಾರಿಗೆ ಮೀ ಅನ್ನೋದಕ್ಕೆ, ಅವಳು ಇನ್ಯಾರಿಗೋ ಹೇಳ್ತಾ ಇದ್ದಾಳೆ ಇಲ್ಲಿ ಅಲ್ವಾ. ಟು ಮೀ ಅಂದ್ರೆ ಸೆಟ್ ಟು ಮೀ ಟು ಅಂತಿದ್ದಾಗ ಟೋಲ್ಡ್ ಅಂತ ಯೂಸ್ ಮಾಡ್ಬೇಕು. ಟೋಲ್ಡ್ ಇದೆ ನೋಡಿ ಇಲ್ಲ, ಅದಕ್ಕೆ ಟೋಲ್ಡ್ ಬಂದಿದೆ. ಓಕೆ, ಅಲ್ಲಿ ಸೆಡ್ ಇತ್ತು, ಇಲ್ಲಿ ಟೋಲ್ಡ್ ಅರ್ಥ ಆಗ್ತಿಲ್ಲ. ಯಾವಾಗ ಟೋಲ್ಡ್ ಯೂಸ್ ಮಾಡ್ತೀವಿ, ಟು ಯಾರಿಗಾರು ಹೇಳ್ತಾ ಇದ್ದಾಗ. ಇಲ್ಲಿ ಏನಿದೆ ಕ್ವಶನ್, ಸರಿತಾ ಸೆಟ್ ಟು ಮೀ ಐ ವಿಲ್ ಡೂ ಇಟ್ ನೌ ಆರ್ ನೆವರ್, ಈ ಈ ಒಂದು ಇದನ್ನ ತೆಗಿಬೇಕು. ಓಕೆ, ತೆಗೆದು ನಾವು ಇಲ್ಲಿ ದಟ್ ಸೇರಿಸ್ಬೇಕು, ಹೇಳ್ತಿದ್ಲು ಅವಳು ಹೇಳ್ತಿದ್ಲು ಅಂತೆ ಅಂತೆಲ್ಲ ಯೂಸ್ ಮಾಡ್ತಿಲ್ಲ ಕನ್ನಡದಲ್ಲಿ ಹಂಗೆ. ಓಕೆ, ಇಲ್ಲೇನಿದೆ, ಸರಿತಾ ಟೋಲ್ಡ್ ಮೀ ದಟ್ ಇದೆ. ಎಸ್, ಸರಿತಾ ಟೋಲ್ಡ್ ಮೀ ದಟ್ ಐ ವಿಲ್ ಡೂ ಇಟ್ ನೌ ಆರ್ ನೆವರ್ ಅಂದ್ರೆ ಸರಿತಾ ನನಗೆ ಹೇಳಿದಾಳೆ ಅವಳು, ಐ ವಿಲ್ ಅಂದ್ರೆ ಇಲ್ಲಿ ಸರಿತಾ ಈಗ ಮಾಡ್ತೀನಿ ಇಲ್ಲಾಂದ್ರೆ ಇದು ಮಾಡಕ್ಕಾಗಲ್ಲ ಅನ್ನೋ ರೀತಿ. ಐ ವಿಲ್ ಡೂ ಇಟ್ ನೌ ಆರ್ ನೆವರ್, ಈಗ ಆಗಲಿಲ್ಲ ಅಂದ್ರೆ ಯಾವಾಗ್ಲೂ ಆಗಲ್ಲ ಅನ್ನೋ ರೀತಿ. ಇಲ್ಲಿ ಐ ಯಾರು ಆಗ್ತಾರೆ, ಸರಿತಾ ಆಗ್ತಾರೆ. ಸರಿತಾ ಅಂದ್ರೆ ಯಾರು, ಶಿ. ಇಲ್ಲಿ ಸರಿತಾ ಟೋಲ್ಡ್ ವಿ ದಟ್ ಐ ಅಂತಿದೆ ಅಲ್ಲ, ಶಿ. ಇದು 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 ರಾಂಗ್ ಆಯ್ತು, ಶಿ ಬರ್ಬೇಕು. ಓಕೆ, ಶಿ ವಿಲ್ ಇರೋದು ಏನಾಗುತ್ತೆ ನೋಡಿ, ವಿಲ್ ಫ್ಯೂಚರ್ ಟೆನ್ಸ್ ಅಲ್ವಾ, ಫ್ಯೂಚರು. ಅದನ್ನ ಈಗ ಅವಳು ನಾನು ಮಾಡ್ತೀನಿ ಅಂತ ಹೇಳಿರ್ತಾಳೆ, ಈಗ ಅದನ್ನ ಕೇಳಿಸ್ಕೊಂಡು ನಾನು ಇನ್ನೊಬ್ರಿಗೆ ಹೇಳ್ಬೇಕು ಅವಳು ಮಾಡ್ತೀನಿ ಅಂದಿದ್ದಳು ಅಂತ. ಫ್ಯೂಚರ್ ಇರಬೇಕು, ಫಾಸ್ಟ್ ಪಾಸ್ಟ್ ಇರಬೇಕು ಅಲ್ವಾ. ಅವಳು ಹೇಳ್ಬಿಟ್ಟಿದ್ದಾಳೆ ಆಲ್ರೆಡಿ, ಅದು ಪಾಸ್ಟ್ ಆಗೋಯ್ತು ನನಗೆ, ಬಟ್ ಫ್ಯೂಚರ್ ಅಲ್ಲಿ ಮಾತಾಡ್ತಾ ಇದ್ದಾಳೆ ಅವಳು ವಿಲ್ ಅಂತ. ಅದಕ್ಕೆ ವಿಲ್ ಯಾವಾಗ್ಲೂ ಏನಾಗುತ್ತೆ ಸರ್, ವುಡ್ ಆಗುತ್ತೆ, ಅದು ಗೊತ್ತಿರಬೇಕು. ಸೊ ವುಡ್ ಇಲ್ಲಿದೆ, ಇಲ್ಲಿ ವಿಲ್ ಇದೆ. ನಾನು ನಿಮ್ಗೆ ಟ್ರಿಕ್ಸ್ ಹೇಳ್ತಾ ಇದ್ದೀನಿ, ನಿಮ್ಗೆ ನಿಮ್ಗೆ ಸಾಲ್ವ್ ಮಾಡಕ್ ಈಸಿ ಮಾಡ್ಕೊಡ್ತೇನೆ ಕನ್ನಡ ಮೇಡಮ್, ಎಸ್ಪೆಷಲಿ ಇಂಗ್ಲೀಷೇ ಬರಲ್ಲ ಅನ್ನೋರ್ಗೆ. ಅರ್ಥ ಆಗ್ತಿದ್ದಾ, ವಿಲ್ ಇರೋದು ಏನಾಗ್ಬೇಕು ಸರ್, ವಿಲ್ ಇರೋದು ವುಡ್ ಆಗ್ಬೇಕು, ವುಡ್ ಆಗ್ಬೇಕು. ಓಕೆ, ಸೊ ಹಾಗಾಗಿ ಇದು ರಾಂಗು, ಐದರ್ ಇದು ಅಥವಾ ಇದು ಕರೆಕ್ಟ್ ಆಗಿರುತ್ತೆ. ಇಲ್ಲ ಈ ಇದೆ, ಅದಕ್ಕೆ ಇದು ರಾಂಗ್, ಶಿ ಆಗ್ಬೇಕು ಅಲ್ವಾ. ಎಸ್, ಇಲ್ಲೇನಿದೆ ನೋಡಿ, ಈಗ ಸರಿತಾ ಟೋಲ್ಡ್ ಮೀ ದಟ್ ಶಿ ವುಡ್ ಡೂ ಇಟ್ ನೌ ಆರ್ ನೆವರ್. ಇಲ್ಲೇನಿದೆ, ಸರಿತಾ ಟೋಲ್ಡ್ ಮೀ ದಟ್ ಶಿ ವುಡ್ ಡೂ ಇಟ್ ದೆನ್ ಆರ್ ನೆವರ್. ನೋಡಿ, ಅದನ್ನೇ ಹೇಳ್ತಾ ಇರೋದು. ಅವಳು ಏನ್ ಹೇಳಿದ್ರೆ, ನಾನ್ ಈಗ ಮಾಡ್ತೀನಿ ನೌ ಅಥವಾ ಇಲ್ಲಾಂದ್ರೆ ನೆವರ್, ಇಲ್ಲಾಂದ್ರೆ ಇಲ್ಲ ಅಂತ. ಅದನ್ನ ನಾನ್ ಹೇಳ್ಬೇಕು ಇನ್ನೊಬ್ರಿಗೆ ಬಂದು, ಅವಳು ಹೇಳ್ತಾ ಇದ್ಲು ಮಾಡಿದ್ರೆ ಈಗ ಮಾಡ್ತಾಳೆ ಅಂತೆ ಇಲ್ಲಾಂದ್ರೆ ಇಲ್ವಂತೆ. ನೌ ಅನ್ನೋದು ಪಾಸ್ಟ್ ಅಲ್ಲಿ ಏನಾಗುತ್ತೆ, ದೆನ್ ಆಗುತ್ತೆ, ಅದು ಗೊತ್ತಿರಬೇಕು. ನೌ ಅಂತಕ್ಕಂಥದ್ದು ಏನಂತ ಯೂಸ್ ಮಾಡ್ತೀವಿ, ದೆನ್ ಅಂತ ಯೂಸ್ ಮಾಡ್ತೀವಿ. ಸೊ ಇದು ದೆನ್ ಆಗ್ಬೇಕು, ಇಲ್ಲಿ ನೌ ಆರ್ ನೆವರ್ ಇದೆ, ದಿಸ್ ಇಸ್ ರಾಂಗ್, ದಿಸ್ ಇಸ್ ಆಲ್ಸೋ ರಾಂಗ್. ಇಲ್ಲಿ ದೆನ್ ಆರ್ ನೆವರ್ ಇದೆ, ಸೊ ದಿಸ್ ಇಸ್ ರೈಟ್ ಆನ್ಸರ್. ನೋಡಿದ್ರ ಹಿಂಗೆ ನಾವು ಏನಿಲ್ಲ ಟ್ರಿಕ್ಸ್ಗಳು. ಈಗ ನೋಡಿ, ಇದೊಂದು ಇದು ಈಗ ಅರ್ಥ ಆಯ್ತಲ್ಲ ನಾನು ಹೇಳಿದ್ದು. ಈಗ ಇದೇ ರೀತಿ ಯಾವ್ದೋ ಬೇರೆ ಕ್ವಶನ್ ಬಂತು ಅಂತ ಹೇಳಿ, ಫಸ್ಟ್ ನೀವು ನೋಡ್ತೀರಾ ಕ್ವಶನ್ ಓದ್ತೀರಾ, ಐ ವಿಲ್ ವಿಲ್ ಅಂತೀರಿ, ವಿಲ್ ಅಂದಾಗ ಉಡ್ ಉಡ್ಬಿಡ್ಬೇಕು. ಒಂದ್ಸಲ ಏನಾಗುತ್ತೆ ಗೊತ್ತಾ, ಆಪ್ಷನ್ ಅಲ್ಲಿ ಉಡ್ ಅಂತಕ್ಕಂಥದ್ದು ಬರೀ ಒಂದೇ ಆಪ್ಷನ್ ಇರುತ್ತೆ, ಕಣ್ಣು ಮುಚ್ಕೊಂಡು ಟಿಕ್ ಮಾಡ್ಬಿಡ್ಬೋದು ಅವಾಗ ನೀವು. ಅರ್ಥ ಆಯ್ತಲ್ಲ, ಈಗ ತೋರಿಸ್ತೀನಿ ನೋಡಿ, ಆ ಥರದ ಕ್ವಶನ್ ತಗೋತೀನಿ ನಾನು, ತೋರಿಸ್ತೀನಿ. ಐ ವಿಲ್ ಶೋ ಯು, ಮುಂದಿಟ್ಟು ಬರಿ, ಮುಂದಿಟ್ಟು ಬರಿ ನೋಡಿ. ಇದು ಕೂಡ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ಓಕೆ, ರಾಜೇಶ್ ಸೆಡ್ ಐ ಬಾಟ್ ಎ ಕಾರ್ ಎಸ್ಟರ್ಡೇ. ನೋಡಿ, ಬಾಟ್ ಬಾಟ್ ಅಂತಕ್ಕಂಥದ್ದು ಪಾಸ್ಟ್ ಇದೆ, ಪಾಸ್ಟ್ ಸಿಂಪಲ್ ಅಲ್ಲಿದೆ, ಪಾಸ್ಟ್ ಪರ್ಫೆಕ್ಟ್ ಆಗ್ಬೇಕು. ಯಾವ್ದ್ರಲ್ಲಿದೆ ಸರ್, ಇದು ಪಾಸ್ಟ್ ಸಿಂಪಲ್ ಟೆನ್ಸ್ ಅಲ್ಲಿದೆ, ಇದು ಪಾಸ್ಟ್ ಪರ್ಫೆಕ್ಟ್ ಆಗ್ಬೇಕು ಅಲ್ವಾ. ಅಂದ್ರೆ ಬಾಟ್ ಬ್ರಿಂಗ್ ಬ್ರಾಟ್ ಅಲ್ವಾ ಸರ್, ಬ್ರಿಂಗ್ ಅನ್ನೋದು ಪ್ರೆಸೆಂಟ್, ಬ್ರಾಟ್ ಅಂದ್ರೆ ಪಾಸ್ಟ್. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಇದ್ರ ಹಿಂದ್ಗಡೆ ನಾವು ಆಕ್ಸಿಲರಿ ವರ್ಡ್ಸ್ಗಳು ಅಥವಾ ಏನಿದೆ ಅದನ್ನ ಸೇರಿಸಬೇಕಾಗುತ್ತೆ. ಇಲ್ಲಿ ನೋಡಿ, ರಾಜೇಶ್ ಸೆಡ್ ದಟ್ ಐ ಬಾಟ್ ಎ ಕಾರ್ ಎಸ್ಟರ್ಡೆ, ನಾನು ನಿನ್ನೆ ತಗೊಂಡೆ. ಇಲ್ಲಿ ಐ ಅಂತಕ್ಕಂಥದ್ದು ಯಾರು, ರಾಜೇಶ್, ಹಾಗಾಗಿ ಏನಾಗ್ಬೇಕದು, ಹಿ ಆಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಏನಿದೆ, ಐ ಇದೆ, ರಾಂಗ್ ಆಯ್ತು. ರಾಜೇಶ್ ಟೋಲ್ಡ್ ದಟ್ ಅಂತಿದೆ, ಓಕೆ, ದಟ್
ಹಿ ಹ್ಯಾಡ್ ಬಾಟ್ ಎ ಕಾರ್ ಎಸ್ಟಡಿ. ನೋಡಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕೀವರ್ಡ್ ಏನು ಅಂದ್ರೆ, ಇಲ್ಲಿ ನೋಡಿ ಇಲ್ಲಿ ಎಸ್ಟಡೆ ಅಂತಿದೆ. ಯಾವಾಗ್ಲೂ ಪಾಸ್ಟ್ ಅವರಿಬ್ರು ಮಾತಾಡಿರ್ತಾರೆ. ಎಸ್ಟಡೆ ಅಂತಕ್ಕಂತ ಇದನ್ನ ನಾನು ಇನ್ನೊಬ್ರು ಬದ್ದು ಹೇಳ್ಬೇಕಾರೆ, ಅವಳು ಹೇಳ್ತಾ ಇದ್ಲು ನೆನ್ನೆ ಅಂತ ಹೇಳ ಕನ್ನಡದಲ್ಲಿ ಹೇಳ್ತೀವಲ್ಲ, ಹಂಗೆ ಎಸ್ಟಡೆ ಅನ್ನೋ ಪದಕ್ಕೆ ಪ್ರೀವಿಯಸ್ ಡೇ ಅಂತ ಹೇಳ್ತೀವಿ. ಪ್ರೀವಿಯಸ್ ಡೇ ಯಾವ್ದು ಸರ್? ಇದು ಡೈರೆಕ್ಟ್ ಆಗಿದ್ರೆ, ಇದು ಡೈರೆಕ್ಟ್ ಸ್ಪೀಚ್ ಇದ್ರೆ, ಇಂಡೈರೆಕ್ಟ್ ಅಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಮಾಡ್ಬೇಕು. ಎಷ್ಟೇ ಹೇಳೋದು ಪ್ರೀವಿಯಸ್ ಡೇ. ಅಕಸ್ಮಾತ್ ಟುಮಾರೋ ಅಂತಿತ್ತು ಅಂತ ಇಟ್ಕೊಳ್ಳಿ, ಟುಮಾರೋ ಟುಮಾರೋ ಅಂತಿದ್ರೆ ನೆಕ್ಸ್ಟ್ ಡೇ ಅಂತ ಬರೀಬೇಕು. ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ನೆಕ್ಸ್ಟ್ ಡೇ ಅಂತ ಹೇಳಬೇಕು. ಓಕೆ, ಇವೆಲ್ಲ ಪ್ರಮುಖವಾದ ಪಾಯಿಂಟ್ಸ್ಗಳು. ಈಗ ಎಷ್ಟೇ ಡೇ ಅಂತಿದೆ, ನೀವೇನ್ ಮಾಡ್ಬೇಕು? ಪ್ರೀವಿಯಸ್ ಡೇ ಅನ್ನೋದು ಫಸ್ಟ್ ಹುಡುಕ್ಬಿಡ್ಬೇಕು. ಈಗ ಪ್ರೀವಿಯಸ್ ಡೇ ಇದೆ, ಪ್ರೀವಿಯಸ್ ಡೇ ಇದೆ, ಬಟ್ ಇಲ್ಲ ಐ ಇದೆ, ಇದು ಹಿ ಆಗ್ಬೇಕು, ರಾಜೇಶ್ ಬಗ್ಗೆ ಅವನೇ ಅವನ ಬಗ್ಗೆ ಹೇಳ್ತಾ ಇರೋದು, ಹಾಗಾಗಿ ದಿಸ್ ಇಸ್ ರಾಂಗು. ಇಲ್ಲಿ ಎಷ್ಟೇ ಡೇ ಇದೆ ರಾಂಗು, ಇಲ್ಲಿದೆ ಪ್ರೀವಿಯಸ್ ಡೇ, ಇಲ್ಲಿದೆ ಪ್ರೀವಿಯಸ್ ಡೇ, ಇವರೆಡೋದು ಒಂದಾಗ್ಬೇಕು. ಆಯ್ತಾ? ಮತ್ತೆ ಐ ಬಾಟ್ ಎ ಕಾರ್ ಅಂತಿದೆ. ಪಾಸ್ಟ್ ಸಿಂಪಲ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಅಂದಾಗ ರಾಜೇಶ್ ಅಂದ್ರೆ ಪಾಸ್ಟ್ ಹ್ಯಾಡ್ ಆಗ್ಬೇಕು. ಇಲ್ಲಿ ಹ್ಯಾಡ್ ಇದೆಯಾ? ಇಲ್ಲ. ಇಲ್ಲಿ ಇದೆಯಾ? ಇದೆ. ಸೊ ರಾಜೇಶ್ ಸೆಡ್ ದಟ್ ಇ ಹ್ಯಾಡ್ ಬಾಟ್ ಎ ಕಾರ್ ಪ್ರೀವಿಯಸ್ ಡೇ. ಸೊ ಆಪ್ಷನ್ ಫೋರ್ತ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸಿಂಪಲ್ ಸಿಂಪಲ್ ಕೀವರ್ಡ್ಸ್ ಗಳು ನಾನು ನಿಮ್ಗೆ ಇಂಡೈರೆಕ್ಟ್ ಸ್ಪೀಚ್ ಅಲ್ಲಿ ಹೇಳ್ಕೊಡ್ತೇನೆ. ನೆಕ್ಸ್ಟ್ ಬರ್ತೇನೆ. ಇಲ್ಲಿ ಹೇಳಿದೆ ನಿಮ್ಗೆ ಪಾಸ್ಟ್ ಸಿಂಪಲ್ ಇದೆ, ಪಾಸ್ಟ್ ಪರ್ಫೆಕ್ಟ್ ಆಗ್ಬೇಕು. ಇಲ್ಲೊಂದಷ್ಟು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಅದೇನಾದ್ರು ಟೆನ್ಸ್ಗಳು ನೋಡ್ಬೇಕು. ಬಹುವಚನಾಲಯದಲ್ಲಿದ್ರೆ ವರ್ ಆಗುತ್ತೆ, ವಾಸ್ ಆಗುತ್ತೆ, ಇವೆಲ್ಲ ನೀವು ನೋಡ್ಕೊಂಡು ಆನ್ಸರ್. ಸಿಂಪಲ್ ಇದಾಗಿದ್ರೆ, ಏಕವಚನಲ್ಲಿದ್ರೆ ವಾಸ್ ಆಗುತ್ತೆ, ಇವೆಲ್ಲ ನೋಡ್ಕೊಂಡು ನೀವು ಮಾಡ್ಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಸೊ ನಾನು ಹೇಳಿದ್ದೀನಿ, ಫಸ್ಟ್ ಪರ್ಸನ್ ಐ ಇರೋದು ಏನಾಗುತ್ತೆ? ಹಿ ಆಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಇಂಡೈರೆಕ್ಟ್ ಸ್ಪೀಚ್ ಬಂದಾಗ ಬಾಟ್ ಇರೋದು ಹ್ಯಾಡ್ ಬಾಟ್ ಆಗುತ್ತೆ ಪಾಸ್ಟ್ ಪರ್ಫೆಕ್ಟ್ಗೆ. ಎಸ್ಟೇ ಹೇಳೋದು ಪ್ರೀವಿಯಸ್ ಡೇ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ದ ಟೀಚರ್ ಸೆಡ್ ಬಿ ಕ್ವೈಟ್ ಬಾಯ್ಸ್, ಸೈಲೆಂಟ್ ಆಗಿರಿ ಹುಡುಗ್ರೆ ಅಂತ ಟೀಚರ್ ಹೇಳ್ತಾರೆ. ಸೊ ಇಲ್ಲಿ ಅಗೇನ್ ಇಲ್ಲಿ ಏನಾಗುತ್ತೆ, ಟೀಚರ್ ಸೆಡ್ ದಟ್, ಅದು ನಾರ್ಮಲ್, ದಟ್ ಅಂತ ಬರುತ್ತೆ ನಾರ್ಮಲ್. ಟೀಚರ್ ಸೆಡ್ ದಟ್ ಅಲ್ವಾ, ಅಥವಾ ಇಲ್ಲಿ ಸಿಂಪಲ್ ಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಟೀಚರ್ ಏನಾದ್ರು ಹೇಳ್ತಾ ಇದಾರೆ ಅಂದ್ರೆ ಏನ್ ಹೇಳ್ತಾರೆ, ಒಂದು ಆರ್ಡರ್ ರೀತಿ ಮಾಡ್ತಾ ಇರ್ತಾರೆ, ಅಥವಾ ನನ್ನ ಮಾತು ಕೇಳಲೇಬೇಕು ಅಂತ ಅಲ್ವಾ. ಅವರು ಏನ್ ಹೇಳ್ತಿರ್ತಾರೆ, ಆರ್ಡರ್ ಅರ್ಜಿಂಗ್ ಅಂತ ಕರಿತೀವಿ, ಅಥವಾ ಆರ್ಡರ್ ಅಂತ ಕರಿತೀವಿ, ಕಮ್ಯಾಂಡ್ ಅಂತ ಕರಿತೀವಿ. ಇದ್ಯಾ ವರ್ಡ್ಗಳು ಇದೆ ನೋಡಿ, ಇಲ್ಲಿ ಆರ್ಡರ್ ಇದೆ ವರ್ಡ್, ಅರ್ಜ್ಡ್ ಅಂತಿದೆ, ಕಮ್ಯಾಂಡ್ ಅಂತಿದೆ. ಓಕೆ, ಕಮ್ಯಾಂಡ್ ಅಂತಿದೆ. ಇಲ್ಲಿ ಏನಿದೆ, ಟೀಚರ್ ಶೆಡ್ ದಟ್ ಬಾಯ್ ಶುಡ್ ಬಿ ಕ್ವೈಟ್, ಶುಡ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ. ನೋ, ಇಲ್ಲಿ ಯಾವ್ದಕ್ಕೂ ಶುಡ್ ಇಲ್ಲ. ಇಲ್ಲಿ ಶೆಲ್ ಅಂತಿದ್ಯಾ ಇಲ್ಲಿ, ಶೆಲ್ ಅಂತಿದ್ಯಾ ಇಲ್ಲಿ, ಇಲ್ಲ, ಶುಡ್ ಯಾಕೆ ಬಂತು? ಸೊ ದಿಸ್ ಇಸ್ ರಾಂಗ್. ಸೊ ಈ ಮೂರಲ್ಲಿ ಯಾವ್ದಾರು ಇರ್ಬೇಕು. ಇಲ್ಲಿ ಏನಿದೆ, ದ ಟೀಚರ್ ಕಾಲ್ ದ ಬಾಯ್ಸ್ ಅಂಡ್ ಆರ್ಡರ್ ದೆಮ್ ಅಂತಿದೆ. ದೇ ಅಂತ ಯಾವುದು ಇಲ್ಲಿಲ್ಲ, ಹೊರಡಿದ್ರೆ ನೋಡಿ, ದೇ ಇರೋದು ಈ ಕಡೆ ಬಂದಾಗ ದೆಮ್ ಆಗುತ್ತೆ, ಅದ್ ಮುಂದೆ ನಾನು ಪ್ಯಾಸಿವ್ ಆಕ್ಟಿವೈಸ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ದೆಮ್ ಅಂತಿದೆ, ಸೊ ದಿಸ್ ಇಸ್ ರಾಂಗ್. ಅಗೇನ್ ಇಲ್ಲಿ ಯೂಸ್ ಮಾಡಿಲ್ಲ ಆ ವರ್ಡ್ಗಳು, ಏನಿದೆ ನೋಡ್ಬೇಕು. ಸೊ ಇವೆರಡಲ್ಲಿ ಒಂದಾಗುತ್ತೆ. ಇಲ್ಲಿ ಟೀಚರ್ ಅರ್ಜ್ಡ್, ಅರ್ಜ್ಡ್ ಅಂತಂದ್ರೆ ಕೂಡ ಅವರು ಹೇಳ್ತಾ ಇರೋದು, ಕಮ್ಯಾಂಡ್ ಮಾಡ್ತಾ ಇರೋದು, ರಿಕ್ವೆಸ್ಟ್ ಮಾಡ್ತಾ ಇರೋದು, ಅಥವಾ ಆರ್ಡರ್ ಮಾಡ್ತಾ ಇರೋದು ಅನ್ನೋ ಒಂದು ಇದರಲ್ಲಿ ಕೂಡ ಬರುತ್ತೆ. ಬಾಯ್ಸ್ ಟು ಬಿ ಕ್ವೈಟ್ ಅಂದ್ರೆ ಹುಡುಗರುಗಳು ಸೈಲೆಂಟ್ ಆಗಿರಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಮ್ಯಾಂಡೆಡ್ ದ ಬಾಯ್ಸ್ ದಟ್ ದೇ ಅಗೇನ್ ದೇ ಬಂತು. ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ನೋಡಿ, ಈ ತರ ಎಲ್ಲ ಡಿಫ್ರೆಂಟ್ ಕ್ವಶನ್ಸ್ ಗಳು ಪ್ರತಿಯೊಂದು ಕೂಡ ಹೇಳ್ತಾ ಇರ್ತೀನಿ, ದಯವಿಟ್ಟು ನೋಡ್ಕೊಳ್ಳಿ. ದೇ ಯಾಕಿಲ್ಲ ಅಂದ್ರೆ ಇಲ್ಲಿ ಯಾವುದೋ ಅವ್ರು ಯೂಸ್ ಮಾಡಿಲ್ಲ, ಬಿ ಕ್ವೈಟ್ ಬಾಯ್ಸ್ ಅಂತಿದ್ದಾರೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿತ್ತಿದು. ನೆಕ್ಸ್ಟ್ ಬಂದ್ಬಿಡ್ತೀನಿ ನಾನು ಫಿಲ್ ಇನ್ ದ ಬ್ಲಾಂಕ್ಸ್. ಇನ್ನು ನಾನು ಸಾಲ್ವ್ ಮಾಡ್ತೀನಿ. ಈಗ ಇದನ್ನ ಇಷ್ಟು ಎಲ್ಲ ಡಿಫ್ರೆಂಟ್ ಕ್ವಶನ್ಸ್, ಡಿಫ್ರೆಂಟ್ ಪ್ಯಾಟರ್ನ್ಸ್ ತಗೊಂಡಿದ್ದೀನಿ. ಮುಂದೆ ಬರುತ್ತೆ ಇನ್ನು ಡೈರೆಕ್ಟ್ ಇಂಡಿಯಾ ಬೇರೆ ಬೇರೆ ವಿಡಿಯೋಗಳಲ್ಲಿ, ಅಪ್ಕಮಿಂಗ್ ವಿಡಿಯೋಗಳಲ್ಲಿ ನಾನು ಮುಂದೆ ಕ್ವಶನ್ಸ್ ಗಳಿಗೆ ನೋಡ್ತೀರಾ. ನೆಕ್ಸ್ಟ್ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್. ಅಗೇನ್ ಫಿಲ್ ಇನ್ ದ ಬ್ಲಾಂಕ್ಸ್ ಅಂದ್ರೆ ಕರೆಸ್ಪಾಂಡಿಂಗ್ ಅಂದ್ರೆ ಪ್ರಾಪರ್ ಆಗಿರ್ತಕ್ಕಂತ ಇದನ್ನ ಫಿಲ್ ಮಾಡ್ಬೇಕು. ಏನಿದೆ, ದ ಅರ್ತ್ ಕ್ವೇಕ್ ಡ್ಯಾಶ್ ದ ಪೀಪಲ್ ಸೋ ಸಡನ್ಲಿ ದಟ್ ದೇ ಹ್ಯಾಡ್ ನೋ ಟೈಮ್ ಟು ರಶ್ ಔಟ್ ಆಫ್ ದೇರ್ ಹೋಮ್ಸ್ ಅಂತಿದೆ. ಅರ್ಥಕ್ ಬಂದ್ಬಿಡ್ತು ಸಡನ್ ಆಗಿ, ಹಾಗಾಗಿ ಅವರು ಟೈಮೇ ಸಿಗ್ಲಿಲ್ಲ ಮನೆಯಿಂದ ಹೊರಬಿಡ್ಬೇಕು, ಗೊತ್ತಾಗಲ್ವಲ್ಲ ಭೂಕಂಪ ಆಗೋದು ಅಲ್ವಾ. ಇಲ್ಲಿದೆ ಕಮ್ ಔಟ್ ಇದೆ, ಬ್ರೋಕ್ ಔಟ್ ಅರ್ಥ ವೇ ಅರ್ಥಕ್ ವೇಕ್ ಬ್ರೋಕ್ ಔಟ್ ಅಂತ ಕರಿತೀವ ಇಲ್ಲ, ಕಮ ಆನ್ ಅಂತ ಕರಿತೀವ ಬರ್ಬೇಕು ಅಂತ ಕರಿತೀವ ಇಲ್ಲ. ಸೊ ಇವೆರಡಲ್ಲಿ ಒಂದಿರುತ್ತೆ, ಯಾವ ಕರೆಕ್ಟ್ ಆನ್ಸರ್? ಸರಿಯಾಗಿರೋ ಫ್ರೇಜ್ ನ ಹಾಕ್ಬೇಕು ಅಲ್ಲಿಗೆ, ಯಾವ ಕರೆಕ್ಟ್ ಆನ್ಸರ್? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅರ್ಥಕ್ ವೇಕ್ ಕಮ್ ಔಟ್ ಸಿ, ಯಾವಾಗ ಕಮ್ ಅಪಾನ್, ಅಪಾನ್ ಯಾವಾಗ ಯೂಸ್ ಮಾಡ್ತೀವಿ ಔಟ್ ನೋಡಿ, ಕಮ್ ಅಪಾನ್ ಅನ್ನೋದು, ಅಥವಾ ಇಲ್ಲಿ ದ ಅರ್ಥಕ್ವೇಕ್ ಡ್ಯಾಶ್ ದ ಪೀಪಲ್ ಸೋ ಸಡನ್ಲಿ ದಟ್ ದೇ ಹ್ಯಾಡ್ ನೋ ಟೈಮ್ ಟು ರಶ್ ಔಟ್ ದೇರ್ ಹೋಮ್ಸ್ ಅಂತ. ಅರ್ಥಕ್ವೇಕ್ ಬಂದ್ಬಿಟ್ಟಿದೆ, ಅವ್ರು ಬರಕ್ ಆಗ್ಲಿಲ್ಲ, ಪಾಸ್ಟ್ ಅಲ್ಲಿ ಒಂದ್ ರೀತಿ ಹೇಳ್ತಾನೆ,
ಕೇಮ್ ಔಟ್ ಅಥವಾ ಕೇಮ್ ಆನ್ ಅಪಾನ್ ಆಗ್ಬೇಕು. ಇಲ್ಲಿ ಕೇಮ್ ಔಟ್ ಆಗಲ್ಲ, ಕೇಮ್ ಅಪಾನ್ ಆಗುತ್ತೆ. ಯಾಕಂದ್ರೆ ಯಾವಾಗ ಅಪಾನ್ ಯೂಸ್ ಮಾಡ್ತೀವಿ ಅಂದ್ರೆ ಒಂದ್ ರೀತಿ ನಮ್ಗೆ ಈಗ ಭೂಕಂಪ ಬರೋದು ಗೊತ್ತಾಗಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆದಾಗ, ಅನ್ಎಕ್ಸ್ಪೆಕ್ಟ್ ಆಗಿ ಯಾರು ಬಂದಾಗ, ಸಡನ್ ಆಗಿ ಯಾರು ಬಂದಾಗ, ಅವಾಗ ಈ ಅಪಾನ್ ಅಂತಕ್ಕಂಥದ್ದು ಯೂಸ್ ಮಾಡ್ತೀವಿ. ಸೊ ಇಲ್ಲಿನ ಅರ್ಥಕ್ವೇಕ್ ಕೇಮ್ ಅಪಾನ್ ಬರಬೇಕಲ್ಲಿ. ಓಕೆ, ಸೊ ನೆಕ್ಸ್ಟ್, ಮೈ ಬ್ರದರ್ ನಾಟ್ ಓನ್ಲಿ ಹ್ಯಾಸ್ ಪ್ರಿನ್ಸಿಪಲ್ ಬಟ್ ಹೀಸ್ ಕೇಪಬಲ್ ಆಫ್ ಡ್ಯಾಶ್ ಫಾರ್ ದೆಮ್. ಅಂದ್ರೆ ನಮ್ಮ ಬ್ರದರ್ಗೆ ತಮ್ಮಂಗೆ ಪ್ರಿನ್ಸಿಪಲ್ಸ್ ಇದೆ, ಬಟ್ ನಾಟ್ ಓನ್ಲಿ ಪ್ರಿನ್ಸಿಪಲ್ ಬಟ್ ಹೀಸ್ ಕೇಪಬಲ್ ಆಫ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ದೆಮ್. ಅವನು ಅವ್ರ ಜೊತೆ ನಿಂತ್ಕೋತಾನೆ. ಸ್ಟ್ಯಾಂಡಿಂಗ್ ಅಪ್ ಅಂದ್ರೆ ಹಿ ಕ್ಯಾನ್ ಸ್ಟ್ಯಾಂಡ್ ಅಪ್ ವಿತ್ ಮೀ ಅಂತಲ್ವಾ. ಸ್ಟ್ಯಾಂಡಿಂಗ್ ಅಪ್ ಅಂದ ತಕ್ಷಣ ಇಲ್ಲಿ ಸ್ಟ್ಯಾಂಡಿಂಗ್ ಅಪ್ ಇದೆ, ಆನ್ ಇದೆ, ವಿತ್ ಇದೆ, ಅಪಾನ್ ಇದೆ. ಅಗೇನ್ ಇದು ಜೊತೆಗೆ ನಿಂತ್ಕೊಳ್ಳೋದು, ಇದ್ಯಾವ್ದು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ. ಸೊ ಇದಂತೂ ಅಲ್ವೇ ಅಲ್ಲ. ಈ ಸ್ಟ್ಯಾಂಡಿಂಗ್ ಆನ್ ಫಾರ್ ದೆಮ್ ಅಂತ ಅಂತೂ ಕರೆಯಲ್ಲ, ಆನ್ ಮೇಲೆ ನಿಂತ್ಕೋತಾನೆ ಅಂತ ಏನು ಕರೆಯಲ್ಲ. ಈ ಸ್ಟ್ಯಾಂಡಿಂಗ್ ಅಪ್ ಅಥವಾ ಸ್ಟ್ಯಾಂಡಿಂಗ್ ವಿತ್ ಅಂತ ಕರಿತೀವಿ. ಯಾವ್ದು ಕರೆಕ್ಟ್? ಐ ವಿಲ್ ಸ್ಟ್ಯಾಂಡ್ ಅಪ್ ಫಾರ್ ಯು ಅಂತೀವಿ. ಐ ವಿಲ್ ಸ್ಟ್ಯಾಂಡ್ ವಿತ್ ಯು ಅಂತ ಕರೆಯಲ್ಲ. ನಾನು ನಿನ್ನ ಜೊತೆ ನಿಂತ್ಕೋತೀನಿ, ನಾನು ನಿನ್ನ ಪರವಾಗಿ ನಿಂತ್ಕೋತೀನಿ ಅಂತ. ಪ್ರಿನ್ಸಿಪಲ್ ಬಟ್ ಈಸ್ ಕೇಪಬಲ್ ಆಫ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ದೆಮ್, ಅವರ ಪರವಾಗಿ. ಸೊ ಯಾವ್ದು ಬರುತ್ತೆ ಸರ್? ಆಪ್ಷನ್ ಒನ್. ಸೊ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಇವೆಲ್ಲ ಸಿ ಇದೆಲ್ಲ ಪ್ರಾಕ್ಟೀಸ್ ಏನ್ ಮಾಡ್ಬೇಕು, ಯಾವ್ದೇ ಗ್ರಾಮರ್ ತಿಳ್ಕೊ, ಗ್ರಾಮರ್ ಎಸ್ ಗ್ರಾಮರ್ ತಿಳ್ಕೊಂಡು ಗ್ರಾಮರ್ ಎಲ್ಲ ಹೆಚ್ಚಿಗೆ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಎಲ್ಲದಕ್ಕೂ ಗ್ರಾಮರ್ನ ಅಪ್ಲೈ ಮಾಡ್ತಾ ಹೋದ್ರೆ ಎಷ್ಟೊಂದು ಜನಕ್ಕೆ ಎಸ್ಪೆಷಲ್ ಕನ್ನಡ ಮೀಡಿಯಂಗೆ ಆಗಲ್ಲ. ಸೊ ನಾವು ಹೆಂಗೆ ಸಾಲ್ವ್ ಮಾಡ್ಬೇಕು, ಹೆಂಗೆ ನಾವು ವಿತೌಟ್ ಇದು ಗ್ರಾಮರ್ ಇಲ್ಲದೆ ಬೈ ಪ್ರಾಕ್ಟೀಸ್ ಅಥವಾ ಬೈ ರೀಡಿಂಗ್ ವೊಕ್ಯಾಬ್ಯುಲರಿ. ತುಂಬಾ ಜನ ಎಷ್ಟೊಂದು ಜನ ಗ್ರಾಮರೇ ಗೊತ್ತಿಲ್ಲ, ಈವನ್ ಇಂಗ್ಲಿಷ್ ಮಾತಾಡೋರು ಗ್ರಾಮರ್ ಗೊತ್ತಿಲ್ಲ. ಹೆಂಗ್ ಚೆನ್ನಾಗಿ ಮಾತಾಡ್ತಾರೆ ಅವರು? ಬಿಕಾಸ್ ಆಫ್ ದೇ ನೋ ದೇ ಆರ್ ರೀಡಿಂಗ್ ನ್ಯೂಸ್ ಪೇಪರ್ಸ್, ಅವರು ಅದರಲ್ಲೇ ಮುಳುಗಿರ್ತಾರೆ, ಓದ್ತಾ ಇರ್ತಾರೆ ಬುಕ್ಸ್ ನ. ಸೊ ಹಂಗಾಗಿ ಅವ್ರಿಗೆ ಅದು ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಹಾಗಾಗಿ ನಾನು ಹೇಳೋದು ಚೆನ್ನಾಗಿ ಇಂಗ್ಲಿಷ್ ನ್ಯೂಸ್ ನೋಡಿ, ಇಂಗ್ಲಿಷ್ ಬುಕ್ಸ್ ಓದಿ ಅಂತ, ಇಂಗ್ಲಿಷ್ ಪೇಪರ್ಸ್ ಓದಿ. ಓಕೆ, ಆಸ್ ದ ಗರ್ಲ್ ವಾಸ್ ಬ್ಯೂಟಿಫುಲ್ ದ ಸ್ಯೂಟರ್ ಕುಡ್ ನಾಟ್ ಡ್ಯಾಶ್ ಹಿಸ್ ಐಸ್ ಫ್ರಮ್ ಹರ್. ಅಂದ್ರೆ ಗರ್ಲ್ ತುಂಬಾ ಚೆನ್ನಾಗಿದ್ದಾಳೆ, ಇಲ್ಲಿ ದ ಸ್ಯೂಟರ್ ಅಂದ್ರೆ ಹುಡುಗಿ ನೋಡಕ್ ಬಂದಿರೋನು, ಹುಡುಗಿ ನೋಡ್ತಾ ಇರೋನು, ಅವನ್ ಕಣ್ಣ ತೆಗಿತಾ ಇಲ್ಲ ಅವಳು, ಅವಳಿಂದ ಡ್ಯಾಶ್ ಹಿಸ್ ಐಸ್ ಫ್ರಮ್ ಹರ್. ಅವನ್ ಕಣ್ಣನ ಅವಳನ್ನೇ ನೋಡ್ತಾವನ, ಅವಳಿಂದ ಕಣ್ಣು ಆ ಕಡೆ ಈ ಕಡೆ ಹೋಗ್ತಾನೆ ಇಲ್ಲ. ಅದಕ್ಕೆ ಏನರ್ಥ? ಈ ಕುಡ್ ನಾಟ್ ಟೇಕ್ ಆಫ್. ಓ ಎಫ್ ಬರಲ್ಲ ಇಲ್ಲಿ, ಓ ಎಫ್ ಎಫ್, ಈಗ ಸ್ವಿಚ್ ಆಫ್ ಅಂತ ಕರಿತೀವಿ. SWITCH ಓ ಎಫ್ ಎಫ್, ಸ್ವಿಚ್ ಆಫ್ ದ ಲೈಟ್ಸ್ ಅಂತ ಕರಿತೀವಿ. ಅಂದ್ರೆ ಓ ಎಫ್ ಎಫ್ ಯೂಸ್ ಮಾಡ್ತೀವಿ. ಅಂದ್ರೆ ಈ ಟೇಕ್ ಆಫ್ ಅಂದ್ರೆ ಅವನು ಕಣ್ಣು ಅಲ್ಲಿಂದ ತೆಗಿತಾ ಇಲ್ಲ ಅಂತ. ಈ ಕುಡ್ ನಾಟ್ ಟೇಕ್ ಆಫ್ ಇಸ್ ಐಸ್ ಫ್ರಮ್ ಹರ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ನೆಕ್ಸ್ಟ್, ಇಫ್ ಒನ್ ವರ್ಕ್ಸ್ ವೆರಿ ವೆರಿ ಹಾರ್ಡ್ ಡೇ ಅಂಡ್ ನೈಟ್ ಇಟ್ ವಿಲ್ ಡ್ಯಾಶ್ ಒನ್ ಹೆಲ್ತ್. ಅರ್ಥ ಆಗ್ತಿದ್ಯಾ ಏನ್ ಕ್ವಶನ್ ಅಂತ? ಒಬ್ಬ ವೆರಿ ಹಾರ್ಡ್ ವರ್ಕರ್, ಬೆಳಗ್ಗೆ ಸಂಜೆ ವರ್ಕ್ ಮಾಡ್ತಾ ಇರ್ತಾರೆ, ನೈಟ್ ಅನ್ನೋದು ಇಲ್ಲ, ಡೇ ಅಂಡ್ ನೈಟ್, ಅದು ಅವನ ಒಂದು ಹೆಲ್ತ್ ಹೇಳುತ್ತೆ ಅಲ್ವಾ. ಇಟ್ ವಿಲ್ ಟೆಲ್, ಇಟ್ ವಿಲ್ ಟೆಲ್ ಆನ್, ಟೆಲ್ ಟು, ಟೆಲ್ ಅಪಾನ್, ಟೆಲ್ ಔಟ್. ಇಟ್ ವಿಲ್ ಟೆಲ್ ಆನ್ ಒನ್ಸ್ ಲೈಫ್, ನನ್ನ ಲೈಫ್ ನನ್ನದು, ನನ್ನದೇ ಹೇಳುತ್ತೆ. ನನ್ನ ಲೈಫ್ ಏನಿದೆ, ನನ್ನ ಹೆಲ್ತ್, ನಾನು ಮಾಡೋ ಕೆಲಸ ಮೇಲೆ ನನ್ನ ಹೆಲ್ತ್ ನಿಂತಿರುತ್ತೆ. ಇಟ್ ವಿಲ್ ಟೆಲ್ ಆನ್ ಒನ್ಸ್ ಹೆಲ್ತ್, ಅವರ ಹೆಲ್ತ್ ಬಗ್ಗೆ ಅದು ಹೇಳುತ್ತೆ. ಸೊ ಇಟ್ ವಿಲ್ ಟೆಲ್ ಆನ್ ಇಸ್ ದ ರೈಟ್ ಆನ್ಸರ್, ಟೆಲ್ ಟು, ಟೆಲ್ ಅಪಾನ್, ಟೆಲ್ ಔಟ್. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ. ವೆರಿ ಇಂಪಾರ್ಟೆಂಟ್ ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್. ಅಗೇನ್ ಇಲ್ಲಿ ಬೇಸಿಕ್ ಏನಿಲ್ಲ ಸರ್, ಆಕ್ಟಿವ್ ಪ್ಯಾಸಿವ್ ವಾಯ್ಸ್ ಅಂದ್ರೆ ನಾವು ಕರ್ತರಿ ಕರ್ಮಣಿ ಪ್ರಯೋಗ ಕನ್ನಡದಲ್ಲಿ ಓದಿ, ಕರ್ತರಿ ಕರ್ಮಣಿ ಪ್ರಯೋಗ, ಅಲ್ಪಡು ಕರ್ಮಣಿ ಅಲ್ವಾ, ಅಲ್ಪಡು ಅಂತ ಬರುತ್ತೆ. ಅಲ್ಪಡು ಅಂದ್ರೆ ಇಲ್ಲಿ ಬೈ ಅಂತ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಏನಿಲ್ಲ, ನಿಮ್ಗೆ ಒಂದು ಸೆಂಟೆನ್ಸ್ ತಗೊಂಡ್ರೆ ಏನಿರುತ್ತೆ, ಸಬ್ಜೆಕ್ಟ್ ಇರುತ್ತೆ, ವರ್ಬ್ ಇರುತ್ತೆ, ಆಬ್ಜೆಕ್ಟ್ ಇರುತ್ತೆ ಅಲ್ವಾ. ಇದು ಆಕ್ಟಿವ್ ಟು ಪ್ಯಾಸಿವ್ ವಾಯ್ಸ್ ಬಂದಾಗ, ಪ್ಯಾಸಿವ್ ವಾಯ್ಸ್ ಬಂದಾಗ ಎಕ್ಸ್ ಫಾರ್ಮ್ ಅಲ್ಲಿ ಬರುತ್ತೆ. ಆಬ್ಜೆಕ್ಟ್ ಇಲ್ಲಿ ಬರುತ್ತೆ ಸಬ್ಜೆಕ್ಟ್ ಜಾಗಕ್ಕೆ. ಓಕೆ, ಆಬ್ಜೆಕ್ಟ್ ಸಬ್ಜೆಕ್ಟ್ ಇಲ್ಲಿ ಆಬ್ಜೆಕ್ಟ್ ಜಾಗಕ್ಕೆ ಬರುತ್ತೆ, ವರ್ಬ್ ಇಲ್ಲಿ ಬರುತ್ತೆ, ಥರ್ಡ್ ಫಾರ್ಮ್ ಅಲ್ಲಿ ಬರುತ್ತೆ. ಓಕೆ, ಇಷ್ಟೇ. ಇಲ್ಲಿ ನಾವು ಬೇರೆ ನಮ್ ಮುಂದೆ ಮಾತಾಡ್ತೀನಿ ಅದ್ರ ಬಗ್ಗೆನು, ಒಂದು ಎಕ್ಸಾಂಪಲ್ ತಗೊಂಡು ಮಾತಾಡೋಣ. ರೂಲ್ಸ್ ಇದ್ರ ಬಗ್ಗೆನೂ ಇದೆ, ನಾನು ಹೇಳ್ತಾ ಇದೆಯಲ್ಲ. ಅಗೇನ್ ಇಲ್ಲಿ ಏನಪ್ಪ ರೂಲ್ಸು ಅಂತಂದ್ರೆ, ಈಗ ವರ್ಬ್ ಇಲ್ಲಿ ಫಸ್ಟ್ ಫಾರ್ಮ್ ಅಲ್ಲಿ ಇರುತ್ತೆ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ಅಲ್ಲಿ ಥರ್ಡ್ ಫಾರ್ಮ್ ಅಲ್ಲಿ ಹೋಗ್ಬೇಕು ನಾನು ಹೇಳಿದೆ. ಓಕೆ, ಮತ್ತೆ ಇಲ್ಲಿ ಪ್ರಮುಖವಾಗಿ ಮೂರ್ನಾಲ್ಕು ಪಾಯಿಂಟ್ಸ್ ಗಳು ಬರುತ್ತೆ. ಏನ್ ಬರುತ್ತೆ ಹೇಳ್ತೀನಿ ನಾನು. ಈಗ ಎಕ್ಸಾಂಪಲ್ ಬೇರೆ ಎಕ್ಸಾಂಪಲ್ ತಗೊಂಡಿಲ್ಲ, ಇಲ್ಲೇ ಇರಬೇಕಲ್ಲ ಎಕ್ಸಾಂಪಲ್ಸ್ ನೋಡಿ. ಆನಾ ಪೇಂಟೆಡ್ ದ ಹೌಸ್ ಅಂತಿದೆ. ಈಗ ಈ ಆಬ್ಜೆಕ್ಟ್ ಸಬ್ಜೆಕ್ಟ್ ಜಾಗಕ್ಕೆ ಬರಬೇಕು. ದ ಆನಾ ಪೇಂಟೆಡ್ ಇದೆ, ಪಾಸ್ಟ್ ಅಲ್ಲಿದೆ, ವಿ ಒನ್ ಇದೆ, ವರ್ಡ್ ಥರ್ಡ್ ಫಾರ್ಮ್ ಹೋಗ್ಬೇಕು.
ಇಲ್ಲಿ ಪಾಸ್ಟ್ ಇರೋದ್ರಿಂದ ವಾಸ್ ಯೂಸ್ ಮಾಡಬೇಕು, ಸಿಂಗ್ಯುಲರ್ ಆನ ಇಸ್ ಅ ಸಿಂಗ್ಯುಲರ್, ಅದಕ್ಕೆ ದ ಹೌಸ್ ಫಸ್ಟ್ ಬರುತ್ತೆ, ವಾಸ್ ಬರುತ್ತೆ, ಪೇಂಟೆಡ್ ಬರುತ್ತೆ, ಬೈ ಆನ, ಆನನಿಂದ ಆಯಿತು, ಮಾಡಲ್ಪಟ್ಟಿತು, ಅಲ್ಪಡು ಕನ್ನಡದಲ್ಲಿ ಕರ್ತರಿ ಕರ್ಮಣಿ ಪ್ರಯೋಗ. ಅರ್ಥ ಆಗ್ತಿದೆಯಲ್ಲ? ಆತರ ಬೇರೆ ಬೇರೆ ಒಂದಷ್ಟು ಎಕ್ಸಾಮ್ಸ್ ಗಳನ್ನ ತಗೊಂಡು ನಾವು ಮಾಡ್ಬೋದು. ಇನ್ನು ಬೇರೆ ಬೇರೆ ರೂಲ್ಸ್ ಇದೆ ನೋಡಿ, ವರ್ಬ್ ಆಕ್ಟಿವ್ ವಾಯ್ಸ್ ಅಲ್ಲಿ ಫಸ್ಟ್ ಫಾರ್ಮ್ ಅಲ್ಲಿ ಇದ್ರೆ, ಪ್ಲೂರಲ್ ಇದ್ರೆ ಅದ್ರ ತಕ್ಕಂತೆ ನಾವು ಆಕ್ಸಿಲರಿ ವರ್ಬ್ ಗಳನ್ನ ಚೇಂಜ್ ಮಾಡ್ಬೇಕಾಗತ್ತೆ. ಮತ್ತೆ ಇನ್ನೊಂದೇನು, ಹ್ಯಾಸು ಹ್ಯಾವ್ ಅಂತ ಬಂದ್ರೆ ಅದಕ್ಕೆ ಬೀನ್ ಸೇರಿಸ್ಬೇಕು, ವೆರಿ ಇಂಪಾರ್ಟೆಂಟ್ ಇದು. ಈಗ ಬೀಯಿಂಗ್ ಐ ಎನ್ ಜಿ ಅಂತಿದ್ರೆ ವರ್ಬು, ಅವಾಗ ಬೀಯಿಂಗ್ ಸೇರಿಸ್ಬೇಕು. ಇವೆಲ್ಲ ಟ್ರಿಕ್ಸ್ ಗಳು, ಇವೆಲ್ಲ ಟ್ರಿಕ್ ಗೊತ್ತಿರ್ಬೇಕು ನಿಮ್ಗೆ, ಆ ಒಂದು ರೂಲ್ಸ್ ಗಳು ಗೊತ್ತಿರಬೇಕು. ನಾನು ಕ್ವಶನ್ ತಗೊಂಡಾಗ ನಿಮ್ಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಈಗ ನಾನು ನಿಮ್ಗೆ ಹೇಳಿದೆ, ಇದೇನಿದೆ ಕ್ವಶನ್, ಐ ಸಾ ಹಿಮ್ ಕಂಡಕ್ಟಿಂಗ್ ದ ರಿಹರ್ಸಲ್. ಓಕೆ, ಐ ಸಾ ಹಿಮ್ ಕಂಡಕ್ಟಿಂಗ್, ನೋಡಿ ಇಲ್ಲಿ ಐ ಎನ್ ಜಿ ಇದೆ, ವರ್ಬ್ ಇನ್ ಸರ್ ಕಂಡಕ್ಟಿಂಗ್ ಮಾಡ್ತಾ ಇದ್ದಾನೆ, ವರ್ಬ್ ಕ್ರಿಯಾಪದ ಐ ಎನ್ ಜಿ. ಐ ಎನ್ ಜಿ ಇದ್ರೆ ಏನಾಗಬೇಕು ಸರ್, ಐ ಎನ್ ಜಿ ಕಂಟಿನ್ಯೂಸ್ ಇದ್ರೆ ಬೀಯಿಂಗ್ ಅಂತ ಬರಬೇಕು, ಸೇರಿಸ್ಬೇಕು. ಕಂಡಕ್ಟಿಂಗ್ ಅಂತ ಇದೆ, ಕಂಡಕ್ಟಿಂಗ್ ಅಂತ, ಇಲ್ಲಿ ಬೀಯಿಂಗ್ ಕಂಡಕ್ಟೆಡ್ ಆಗ್ಬೇಕು. ವರ್ಬ್ ಥರ್ಡ್ ಫಾರ್ಮ್ ಅಂತ ಹೇಳಿದ್ನಲ್ಲ, ಇದು ಯಾವುದೇ ಫಾರ್ಮ್ ಅಲ್ಲಿ ಇರಲಿ, ಇದು ಥರ್ಡ್ ಫಾರ್ಮ್ ಅಲ್ಲಿ ಬರಬೇಕು. ಓಕೆ, ಫಾಸ್ಟ್. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಬಿ, ನೀವು ಫಸ್ಟ್ ಏನ್ ಮಾಡ್ಬೇಕು, ಈ ಟ್ರಿಕ್ ಗೊತ್ತಿದ್ರೆ ನಿಮ್ಗೆ, ಈಗ ನೋಡಿ ಹ್ಯಾಸು ಹ್ಯಾವು ಅಂತಿದ್ರೆ ಏನಾಗ್ಬೇಕು, ಬೀನ್ ಸೇರಿಸ್ಬೇಕು ಇದ್ರ ಜೊತೆ, ಬೀನ್ ಹ್ಯಾಸ್ ಬೀನ್ ಹ್ಯಾವ್ ಅಂತೆಲ್ಲ ಬರ್ತವೆ. ಸೊ ಅದ್ ಮುಂದೆ ಡಿಸ್ಕಸ್ ಮಾಡ್ತೀನಿ ಕ್ವಶನ್ ತಗೊಂಡಾಗ. ಈಗ ಐ ಎನ್ ಜಿ ಇದೆ, ಈಗ ಐ ಎನ್ ಜಿ ಇದ್ರೆ ಇಲ್ಲಿ ಬೀಯಿಂಗ್ ಬರ್ಬೇಕು. ಬೀಯಿಂಗ್ ಎಲ್ಲಿದೆ ನೋಡಿ, ಇಲ್ಲಿದೆ, ಇನ್ನೆಲ್ಲರೂ ಇದೆಯಾ, ಎಲ್ಲೂ ಇಲ್ಲ ನೋಡಿದ್ರ, ಇಷ್ಟೇ ಇಷ್ಟೇ ಪ್ಯಾಸಿವ್ ಆಸ್ ಆಕ್ಟಿವ್ ವಾಯ್ಸ್ ಅಂದ್ರೆ ನಿಮ್ಗೆ ಅಂದ್ರೆ ಇದು ಈಸ್, ಇದು ಈಸಿ ಕ್ವಶನ್ ಇತ್ತು, ಯಾಕಂದ್ರೆ ಆಪ್ಷನ್ಸ್ ಈಸಿ ಕೊಟ್ಟಿದ್ದ. ಒಂದ್ಸಲ ಆಪ್ಷನ್ ಬೀಯಿಂಗ್ ಎರಡು ಮೂರು ಕಡೆ ಇರುತ್ತೆ, ಅವಾಗ ಏನ್ ಮಾಡ್ತೀರಾ ಅದು ಗೊತ್ತಿರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಪ್ರಮುಖವಾಗಿ ಐ ಅಂತಿದೆಯಲ್ಲ, ಈ ಸಬ್ಜೆಕ್ಟ್ ಐ ಇರೋದು ಇಲ್ಲಿ ಬಂದಾಗ ಏನಾಗುತ್ತೆ, ಹಿಮ್ ಏನಾಗುತ್ತೆ, ಐ ಇರೋದು ಈ ಕಡೆ ಬಂದ ಮೀ ಆಗುತ್ತೆ, ಅವೆಲ್ಲ ಗೊತ್ತಿರ್ಬೇಕು. ಮುಂದೆ ಅದನ್ನ ತಗೊಂಡು ಹೇಳ್ತೀನಿ. ಇಲ್ಲಿ ಹಿಮ್ ಅಂತಿದ್ರೆ ಇಲ್ಲಿಗೆ ಬಂದ್ರೆ ಹಿ ಆಗುತ್ತೆ, ಅವೆಲ್ಲ ಗೊತ್ತಿರ್ಬೇಕು. ಅದು ಮುಂದೆ ನಾನು ಹೇಳ್ತೀನಿ, ಇನ್ನೊಂದಿಟ್ಟು ಬರಿ. ಓಕೆ, ನೆಕ್ಸ್ಟ್ ಕ್ವಶನ್ ತಗೋಣ, ಆನ್ಸರ್ ಮಾಡ್ತಾ ಹೋಗ. ಹಿಸ್ ಪಾಕೆಟ್ ಹ್ಯಾಸ್ ಬೀನ್ ಪಿಕ್ಡ್. ಇದು ಪ್ಯಾಸಿವ್ ವಾಯ್ಸ್ ಇಂದ ಆಕ್ಟಿವ್ ವಾಯ್ಸ್ ಅಲ್ಲ, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಇದೆ, ಪ್ಯಾಸಿವ್ ಟು ಆಕ್ಟಿವ್. ಈಗ ಕೊಟ್ಬಿಟ್ಟಿದ್ದಾನೆ ಬೀನ್ ಅಂತ ಅವನೆ, ಅಂದ್ರೆ ಅರ್ಥ ಏನಿದು, ಪ್ಯಾಸಿವ್ ವಾಯ್ಸ್ ಅಲ್ಲಿದೆ ಅಂತ ಆಕ್ಟಿವ್ ವಾಯ್ಸ್ ಕನ್ವರ್ಟ್ ಮಾಡ್ಬೇಕು. ಓಕೆ, ಈಗ ಬೀನ್ ಅಂತಿದೆ, ಹ್ಯಾಸ್ ಇದೆ, ನಾವೇನ್ ಮಾಡ್ಬೇಕು, ಬೀನ್ ಅಂತಕ್ಕಂಥದ್ದು ತೆಗ್ದಾಕ್ಬೇಕು. ಇದು ಪ್ಯಾಸಿವ್ ಅಲ್ಲಿದೆ ನೋಡಿದ್ರೆ, ಕ್ವಶನ್ ಹಂಗೆ ಕೇಳಿರೋದು ನಿಮ್ಗೆ, ಆಕ್ಟಿವ್ ಟು ಪ್ಯಾಸಿವ್ ಮಾಡಿ ಅಂತ ಹೇಳಿಲ್ಲ. ಆಲ್ಟರ್ನೇಟಿವ್ ದ ಗಿವನ್ ಸೆಂಟೆನ್ಸ್ ಆಕ್ಟಿವ್ ಅಲ್ಲಿ ಅಥವಾ ಪ್ಯಾಸಿವ್ ಅಲ್ಲಿ ಇರುತ್ತೆ, ಅದ್ ಯಾವ್ದ್ರಲ್ಲಿ ಇದೆ, ಆಕ್ಟಿವ್ ಅಲ್ಲಿದ್ರೆ ಪ್ಯಾಸಿವ್ ಮಾಡಿ, ಪ್ಯಾಸಿವ್ ಅಲ್ಲಿದ್ರೆ ಆಕ್ಟಿವ್ ಮಾಡಿ ಅಂತ ಕೇಳಿರೋದು ಅವನು. ಅರ್ಥ ಆಗ್ತಿದ್ಯಲ್ಲ, ಬರೀ ಆಕ್ಟಿವ್ ವಾಯ್ಸ್ ಕೊಡ್ಬೇಕು ಅಂತಿದ್ದಿಲ್ಲ. ಇಲ್ಲಿ ನೋಡಿ ಪ್ಯಾಸಿವ್ ವಾಯ್ಸ್ ಕೊಟ್ಟ, ಹ್ಯಾಸ್ ಬೀನ್ ಇದೆ, ಬೀನ್ ತೆಗಿಬೇಕೀಗ, ಇಲ್ಲಿ ಬೀನ್ ಇದೆ, ಇಲ್ಲಿ ಬೀನ್ ಇದೆ, ದಿಸ್ ಆರ್ ರಾಂಗ್ ನೋಡಿದ್ರೆ ಸಿಂಪಲ್ ಸಿಂಪಲ್ ತೆಗಿಬೇಕು. ನಾವು ಪ್ಯಾಸಿವ್ ವಾಯ್ಸ್ ಹೋಗ್ಬೇಕು, ಪ್ಯಾಸಿವ್ ವಾಯ್ಸ್ ಟು ಆಕ್ಟಿವ್ ವಾಯ್ಸ್ ಹೋಗ್ಬೇಕು. ಇಲ್ಲಿ ನೋಡಿ, ಹಿಸ್ ಪಾಕೆಟ್ ಹ್ಯಾಸ್ ಬಿನ್ ಪಿಕ್ಡ್ ಅಂತಿದೆ. ಓಕೆ, ಸೊ ಅವನ ಪಾಕೆಟ್ ಯಾರೋ ಕದ್ದಿದ್ದಾರೆ ಅಂತ. ದೇ ಹ್ಯಾವ್ ಪಿಕ್ಡ್ ಇಸ್ ಗೊತ್ತಿ ಅಂತಿದ್ ನೋಡಿ, ದೇ ಹ್ಯಾವ್ ಯಾರು, ದೇ ಅವರು, ಇಲ್ಲಿ ಯಾವುದೋ ದೇ ದೆಮ್ ಅಂತ ಕೊಟ್ಟಿಲ್ಲ, ಇಲ್ಲಿ ಯಾವುದೇ ವರ್ಡ್ ದೆಮ್ ಅಥವಾ ದೇ ಅನ್ನೋ ಪದಗಳಿಲ್ಲ. ಸೊ ದಿಸ್ ಇಸ್ ರಾಂಗ್, ದೇ ಯೂಸ್ ಮಾಡಿದ ರಾಂಗ್. ಪಿಕ್ಕಿಂಗ್ ಹ್ಯಾಸ್ ಬೀನ್ ಡನ್ ಟು ಹಿಸ್ ಪಾಕೆಟ್, ಅಗೇನ್ ಹ್ಯಾಸ್ ಬೀನ್ ಡನ್ ಟು, ಬೀನ್ ಬರಲ್ಲ, ಇಲ್ಲೂ ಬೀನ್ ಬರಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಸಮ್ ಒನ್ ಹ್ಯಾಸ್ ಪಿಕ್ಡ್ ಹಿಸ್ ಪಾಕೆಟ್, ಹಿಸ್ ಪಾಕೆಟ್ ಹ್ಯಾಸ್ ಬಿನ್ ಪಿಕ್ಡ್, ಅವ್ನ ಪಾಕೆಟ್ ಯಾರು ಕದ್ದಿದ್ದಾರೆ, ಹ್ಯಾಸ್ ಬಿನ್ ಪಿಕ್ಡ್, ಸಮ್ ಒನ್ ಹ್ಯಾಸ್ ಪಿಕ್ಡ್ ಹಿಸ್ ಪಾಕೆಟ್. ನೋಡಿ, ಇಲ್ಲಿ ಯಾವುದೇ ಒಂದು ರೀತಿ ಫಾರ್ಮುಲಾ ಅಪ್ಲೈ ಮಾಡೋಕ್ಕಾಗಲ್ಲ ನೀವು, ಎಕ್ಸ್ ಫಾರ್ಮ್ ಆ ಫಾರ್ಮ್. ಸೊ ಕ್ವಶನ್ಸ್ ಗಳು ಹೆಂಗಿರ್ತವೆ ಒಂದೊಂದು, ಅದಕ್ಕೆ ಎಲ್ಲಾನ ಯೂನಿಕ್ ಕ್ವಶನ್ಸ್ ತಗೊಂಡಿದ್ದೀನಿ ಸ್ನೇಹಿತರೆ. ಸೊ ಹೆಂಗ್ ಐಡೆಂಟಿಫೈ ಮಾಡೋದು, ಯಾಕಂದ್ರೆ ಇಲ್ಲಿ ಫಾರ್ಮುಲಾ ದಿಸ್ ಇಸ್ ಪ್ಯಾಸಿವ್ ವಾಯ್ಸ್ ಅಲ್ಲಿ ಕೊಟ್ಟಿದ್ದೀನಿ, ಆಕ್ಟಿವ್ ವಾಯ್ಸ್ ಅಲ್ಲಿ ಕೊಟ್ಟಿಲ್ಲ, ನಾವು ಆಕ್ಟಿವ್ ವಾಯ್ಸ್ ಮಾಡ್ಬೇಕು. ಅರ್ಥ ಆಗ್ತಿದೆಯಲ್ಲ? ಎಸ್, ನೆಕ್ಸ್ಟ್ ಬರ್ತೇನೆ. ಮೈ ಅಂಕಲ್ ಪ್ರಾಮಿಸ್ಡ್ ಮೀ ಎ ಪ್ರೆಸೆಂಟ್, ಅಗೇನ್ ನೋಡಿ, ಈಗ ಮೈ ಅಂಕಲ್ ಇದೆ, ಇಲ್ಲಿ ಪ್ರಾಮಿಸ್ಡ್ ಮೀ ಎ ಪ್ರೆಸೆಂಟ್ ಇದೆ, ಪ್ರಾಮಿಸ್ಡ್ ಅಂತಿದೆ. ಆಗ ಏನ್ ಮಾಡ್ಬೇಕು, ಪಾಸ್ಟ್ ಅಲ್ಲಿ ಇದೆ, ಹಾಗಾಗಿ ವರ್ಬ್ ಥರ್ಡ್ ಫಾರ್ಮ್, ಇಲ್ಲಿ ಹಿಂದೆ ವಾಸ್ ಅಲ್ಲಿ ಬರ್ಬೇಕು. ಯಾಕೆ ವಾಸು ಸಿಂಗ್ಯುಲರ್ ಅಲ್ಲಿ ಇದೆ, ವಾಸ್ ಪ್ರಾಮಿಸ್ಡ್ ಇದೆಯಾ, ಇದೆ ಏ ವಾಸ್ ಪ್ರಾಮಿಸ್ಡ್ ಇದೆಯಾ, ಇದೆ. ಬೀನ್ ಪ್ರಾಮಿಸ್ಡ್ ಬಂತು, ಬೀನ್ ಪ್ರಾಮಿಸ್ಡ್ ಆಗಿ ಬಂತು, ಇಲ್ಲಿ ಬರಲ್ಲ. ಐ ವಾಸ್ ಪ್ರಾಮಿಸ್ಡ್ ಇದೆ ಬೈ ಅಂಕಲ್, ನೋಡಿ ಹಾಗಾದ್ರೆ ದಿಸ್ ಇಸ್ ರಾಂಗ್, ಈ ಮೂರಲ್ಲಿ ಒಂದಿರಬೇಕು. ಇಲ್ಲೇನಿದೆ, ಎ ಪ್ರೆಸೆಂಟ್ ಮೀ ಅಂತಿದೆ, ಇಲ್ಲಿ ಮೀ ಇರೋದು ನೋಡಿ, ನಾನು ನಿಮ್ಗೆ ಎಕ್ಸ್ ಫಾರ್ಮ್ ಹೇಳಿದೆ, ಇದು ಆಬ್ಜೆಕ್ಟ್, ಇದು ಸಬ್ಜೆಕ್ಟ್, ಇದು ಆಬ್ಜೆಕ್ಟ್ ಮೀ, ಯಾರಿಗೆ ಇದೇನು ವರ್ಬು ಇದು. ಸೊ ಆಬ್ಜೆಕ್ಟ್ ಈ ಕಡೆ ಬಂದಾಗ ಏನಾಗುತ್ತೆ, ಆಬ್ಜೆಕ್ಟ್ ಸಬ್ಜೆಕ್ಟ್ ಜಾಗ ಬಂದಾಗ ಏನಾಗುತ್ತೆ, ಇಲ್ಲಿ ಮೀ ಇರೋದು ಈ ಕಡೆ ಬಂದಾಗ ಆಬ್ಜೆಕ್ಟ್ ಐ ಆಗುತ್ತೆ, ನಾನು ಅದನ್ನೇ ಹೇಳಿದ್ದೀನಿ.
ಅದು ಗೊತ್ತಿರಬೇಕು. ಸೊ ಐ ವಾಸ್ ಪ್ರಾಮಿಸ್ಡ್ ಎ ಪ್ರೆಸೆಂಟ್ ಬೈ ಮೈ ಅಂಕಲ್. ಇಲ್ಲೇನಿದೆ, ಐ ವಾಸ್ ಪ್ರಾಮಿಸ್ಡ್ ಬೈ ಮೈ ಅಂಕಲ್ ಎ ಪ್ರೆಸೆಂಟ್ ಅಂತಿದೆ. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಸೊ ದಿಸ್ ಈಸ್ ರೈಟ್ ಆನ್ಸರ್ ಆಗುತ್ತೆ, ದಿಸ್ ಇಸ್ ರಾಂಗ್. ಎ ಪ್ರೆಸೆಂಟ್ ಪ್ರಾಮಿಸ್ ಮಾಡಿರೋದು, ಬೈ ಮೈ ಅಂಕಲ್ ಎ ಪ್ರೆಸೆಂಟ್ ಅಲ್ಲ, ಎ ಪ್ರೆಸೆಂಟ್. ಯಾಕಂದ್ರೆ ಫಸ್ಟ್ ನಾವು ಇದನ್ನ ಕವರ್ ಮಾಡಬೇಕು, ವರ್ಬು. ಈ ಆಬ್ಜೆಕ್ಟ್ ಸಬ್ಜೆಕ್ಟ್ ಬರಬೇಕು, ಇದು ಲಾಸ್ಟ್ ಅಲ್ಲಿ ಬರಬೇಕು. ಇದು ನೋಡಿ, ಎ ಪ್ರೆಸೆಂಟ್ ಅಂತ ಆಬ್ಜೆಕ್ಟ್ ಇರೋದು, ನಾನು ನಿಮ್ಗೆ ಅದನ್ನ ಹೇಳಿದ್ದು, ಎಕ್ಸ್ ಫಾರ್ಮ್ ಆಬ್ಜೆಕ್ಟ್ ಇರೋದು ಇಲ್ಲಿ ಬರಬೇಕು, ಸಬ್ಜೆಕ್ಟ್ ಇಲ್ಲಿ ಹೋಗ್ಬೇಕು, ಮೈ ಅಂಕಲ್ ಅಂದ್ರೆ ಲಾಸ್ಟ್ ಅಲ್ಲಿ ಬರಬೇಕು ಅಂತ. ಎಸ್, ಇದು ಹಂಗಿಲ್ಲ, ಎ ಪ್ರೆಸೆಂಟ್ ಅನ್ನೋದು ಲಾಸ್ಟ್ ಅಲ್ಲಿ ಇದೆ. ಸೊ ದಿಸ್ ಇಸ್ ರಾಂಗ್, ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ನಾನು ಇಲ್ಲಿ ನಿಮ್ಗೆ ಜಾಸ್ತಿ ಗ್ರಾಮರ್ ಹೇಳಕ್ ಹೋಗಲ್ಲ, ಓಕೆ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಬೇಕು ಎಕ್ಸಾಮ್ಸ್ಗೆ ಅಷ್ಟು ಹೇಳ್ತೀನಿ, ಎಸ್ಪೆಷಲಿ ಕನ್ನಡ ಮೀಡಿಯಂ ಅವರಿಗೆ ಹೆಲ್ಪ್ ಆಗಲಿ ಅಂತ. ನೆಕ್ಸ್ಟ್ ಬರ್ತೇನೆ. ದೇ ಗ್ರೀಟ್ ಮೀ ಚೇರ್ಫುಲಿ ಎವ್ರಿ ಮಾರ್ನಿಂಗ್. ಗ್ರೀಟ್ ಮೀ ಅಂತಕ್ಕಂಥದ್ದು ಒಂದು ರೀತಿ, ಪ್ರತಿ ಮಾರ್ನಿಂಗ್ ಅವ್ರು ನನಗೆ ಒಳ್ಳೆ ನಮಸ್ಕಾರ ಹೇಳ್ತಾರೆ, ಒಳ್ಳೆ ಹರ್ಷವಾಗಿ ನನ್ನ ನೋಡ್ಕೋತಾರೆ, ಹರ್ಷದಿಂದ ಮಾತಾಡಿಸ್ತಾರೆ ಅನ್ನೋ ರೀತಿ. ಗ್ರೀಟ್ ಅಂತಿದೆ ಇಲ್ಲಿ. ಅಗೇನ್ ಇಲ್ಲೇನಾಗುತ್ತೆ, ವಾಪಸ್ ನಮ್ಗೆ ಇಲ್ಲಿ ಗ್ರೀಟ್ ಇರ್ತಕ್ಕಂಥದ್ದು ಏನಾಗುತ್ತೆ, ಗ್ರೀಟೆಡ್ ಆಗ್ಬೇಕು. ಯಾಕಾಗ್ಬೇಕು? ವರ್ಬ್ ಥರ್ಡ್ ಫಾರ್ಮ್ ಅಂತ ಬರಬೇಕು. ಓಕೆ, ಈ ವರ್ಬು ಫಸ್ಟ್ ಫಾರ್ಮ್ ಅಲ್ಲಿ ಇರೋದು, ಥರ್ಡ್ ಫಾರ್ಮ್ ಬರಬೇಕು, ಗ್ರೀಟೆಡ್ ಆಗ್ಬೇಕು. ಜೊತೆಗೆ ಗ್ರೀಟ್ ಅಂತಿರ್ತಕ್ಕಂಥದ್ದು ಏನಿದೆ, ಓಕೆ, ಏನಿದೆ ಇಲ್ಲಿ ಗ್ರೀಟು, ದೇ ದೇ ಇದೆ, ಗ್ರೀಟ್ ಮೀ ಚೇರ್ಫುಲ್ಲಿ ಎವ್ರಿ ಮಾರ್ನಿಂಗ್ ಅಂತಿದೆ. ಓಕೆ, ಈಗ ನೀವು ಫಸ್ಟ್ ನೀವು ಏನ್ ನೋಡಬೇಕು, ಎವ್ರಿ ಮಾರ್ನಿಂಗ್ ಐ ವಾಸ್ ಗ್ರೀಟೆಡ್ ಚೇರ್ಫುಲಿ, ಐ ಆಮ್ ಗ್ರೀಟೆಡ್ ಚೇರ್ಫುಲಿ ಬೈ ದೆಮ್ ಎವ್ರಿ ಮಾರ್ನಿಂಗ್, ಐ ಆಮ್ ಬೀಯಿಂಗ್ ಗ್ರೀಟೆಡ್ ಚೇರ್ಫುಲಿ ಬೈ ದೆಮ್ ಎವ್ರಿ ಮಾರ್ನಿಂಗ್, ಚೇರ್ಫುಲ್ ಗ್ರೀಟಿಂಗ್ ಇಸ್ ಡನ್ ಬೈ ದೆಮ್ ಎವ್ರಿ ಮಾರ್ನಿಂಗ್ ಟು ಮೀ ಅಂತ ಇದೆ. ಸೊ ಈಗ ನೀವು ಯಾವ್ದು ಸರಿ ಅಂತ ಹೇಳ್ತೀರಾ? ಹೋಮ್ವರ್ಕ್ ಕೊಟ್ಬಿಡೋಣ ನಿಮ್ಗೆ, ಇಷ್ಟು ಹೇಳಿದ್ದೀನ ಅಥವಾ ಸಾಲ್ವ್ ಮಾಡೋಣ. ಇನ್ನೂ ಕ್ವಶನ್ಸ್ ಇದೆಯಾ? ಇಲ್ಲ, ದಿಸ್ ಇಸ್ ಲಾಸ್ಟ್ ಕ್ವಶನ್. ಓಕೆ, ನೋ ಪ್ರಾಬ್ಲಮ್, ಸಾಲ್ವ್ ಮಾಡ ಬನ್ನಿ. ಅದು ಹೋಮ್ವರ್ಕ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ? ಎಸ್, ಓಕೆ, ಬನ್ನಿ ಮಾಡ್ಬೋಣ ಬನ್ನಿ. ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ನೋಡಿ, ಇಲ್ಲಿ ಮೀ, ಗ್ರೀಟ್ ಮೀ ಸಬ್ಜೆಕ್ಟ್ ವರ್ಬು ಆಬ್ಜೆಕ್ಟ್ ಇದೆ. ಮೀ ಇರೋದು ಈ ಕಡೆ ಬಂದ್ರೆ ಏನಾಗುತ್ತೆ ಸರ್? ಐ ಆಗುತ್ತೆ. ನಾನು ನಿಮ್ಗೆ ಈ ಲಾಸ್ಟ್ ಕ್ವಶನ್ ಹೇಳಿದೆ, ಐ ಆಗುತ್ತೆ. ಸೊ ಇಲ್ಲಿ ಐ ಆಮ್, ಇಲ್ಲಿ ಗ್ರೀಟ್ ಅಂತಕ್ಕಂಥದ್ದು ಯಾವುದು ಸರ್? ಸಿಂಪಲ್ ಪಾಸ್ಟ್, ಇಲ್ಲಿ ಪಾಸ್ಟ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಇದೆ, ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಗ್ರೀಟೆಡ್ ಅಂತಿಲ್ಲ, ಯಾವುದೇ ಆದ ಪಾಸ್ಟ್ ಅಲ್ಲಿಲ್ಲ. ಸಿಂಪಲ್ ಅಲ್ಲಿ ಇದ್ದಾಗ ವರ್ಡ್ ಥರ್ಡ್ ಫಾರ್ಮ್ ಬಂದಾಗ ಏನಾಗ್ಬೇಕು? ಈಸ್ ಅಥವಾ ಆಮ್ ಅನ್ನೋ ರೀತಿ ಇರಬೇಕು. ಇಲ್ಲಿ ನೋಡಿ, ಮೀ ಅಂತ ತಗೋತೇನೆ, ಮೀ ಈ ಕಡೆ ಬಂದ್ರೆ ಐ, ಐ ಈಸ್ ಅನ್ನಲ್ಲ, ಐ ಆಮ್ ಅಂತೀವಿ ಸಿಂಪಲ್ ಅಲ್ಲಿ. ಸೊ ಐ ಆಮ್ ಎಲ್ಲಿದೆ? ಇಲ್ಲಿದೆ, ಐ ಆಮ್ ಇಲ್ಲಿದೆ. ಸೊ ದಿಸ್ ಇಸ್ ರಾಂಗ್, ದಿಸ್ ಇಸ್ ರಾಂಗ್. ಅರ್ಥ ಆಗ್ತಿದೆಯಲ್ಲ? ನಾನು ನಿಮ್ಗೆ ಹೇಳಿದೆ ರೂಲ್ಸ್, ನಾನು ಸ್ಟಾರ್ಟಿಂಗ್ ತೋರಿಸ್ತೇವೆ, ಐ ವಿಲ್ ಶೋ ಯು ಒನ್ಸ್ ಅಗೇನ್. ಇಲ್ಲಿ ನೋಡಿ, ವರ್ಬ್ ಫಸ್ಟ್ ಫಾರ್ಮು ಸಿಂಪಲ್ ಅಲ್ಲಿ ಇದೆ ಅಂದಾಗ ಈಸ್, ಆಮ್, ಆರ್ ಅಂತ ಬರುತ್ತೆ. ಪ್ಲೂರಲ್ ಆದ್ರೆ ಆರು, ಸಿಂಗ್ಯುಲರ್ ಆದ್ರೆ ಈಸು, ಅದೇ ಐ ಅಂತಿದ್ದಾಗ ಐ ಆಮ್, ಐ ಈಸ್ ಅಂತ ಇರೋಣ, ಐ ಆಮ್ ಅಂತೀವಿ. ಅರ್ಥ ಆಗ್ತಿದೆಯಲ್ಲ? ಪಾಸ್ಟ್ ಅಲ್ಲಿ ಇದ್ದಾಗ ವರ್ಬು ವಾಸ್, ವರ್ ಅಂತಿದ್ದಾಗ ಅವಾಗ ಇಲ್ಲಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ಅದು ಗೊತ್ತಿರಬೇಕು. ಈಸ್ ಆರ್ ಆಲ್ ಸಿಂಪಲ್ ಥಿಂಗ್ಸ್, ಸಿಂಪಲ್, ಈ ತರ ಸಿಂಪಲ್ ಗ್ರಾಮರ್ ತಿಳ್ಕೊಂಡ್ರೆ ಸಾಕು. ಸೊ ಈ ಆಗ ಇವೆರಡಲ್ಲಿ ಒಂದು, ಇದಂತೂ ತಪ್ಪು, ಇದಂತೂ ತಪ್ಪು ಅಂತ ಗೊತ್ತಾಯ್ತು. ಇಲ್ಲಿ ಗ್ರೀಟ್ ಇದೆ, ಐ ಆಮ್ ಬೀಯಿಂಗ್ ಅಂತ ಯಾಕೆ ಬಂತಿಲ್ಲಿ? ರಾಂಗ್ ಆಯ್ತು. ಚೇರ್ಫುಲಿ ಎವ್ರಿ ಮಾರ್ನಿಂಗ್, ಇಲ್ಲಿ ಐ ಎನ್ ಜಿ ಇದೆ. ಐ ಎನ್ ಜಿ ಯಾವಾಗ್ಲೂ ವರ್ಬ್ ಇರಬೇಕು. ದಯವಿಟ್ಟು ಅರ್ಥ ಮಾಡ್ತೀವಿ, ವರ್ಬ್ ಯಾವುದು? ಗ್ರೀಟ್ ಅಂತಕ್ಕಂಥದ್ದು. ಗ್ರೀಟಿಂಗ್ ಅಂತಿಲ್ಲ ಇಲ್ಲಿ, ಗ್ರೀಟ್, ಗ್ರೀಟೆಡ್ ಆಗುತ್ತೆ. ಸೊ ಐ ಎನ್ ಜಿ ಇಲ್ಲಿದೆ ಅಂದ್ಬಿಟ್ಟು ಬೀಯಿಂಗ್ ಇದೆ ಅಂದ್ಬಿಟ್ಟು ಅದನ್ನ ಹೇಳೋದು ತಪ್ಪು ಮಾಡಬೇಡಿ ಅಂತ. ವರ್ಬ್ ಯಾವುದು ಸೆಂಟೆನ್ಸ್ ಅಲ್ಲಿ ಅಂದ್ರೆ, ವರ್ಬ್ ಅಂದ್ರೆ ಕ್ರಿಯೆ ಯಾವ್ದು ಹೇಳ್ತಾ ಇದೆ ಅದನ್ನ ತಿಳ್ಕೋಬೇಕು. ಕ್ರಿಯೆ ಇಲ್ಲಿ ವರ್ಬ್ ಯಾವುದು? ವರ್ಬು ಇದು, ವರ್ಬ್ ಗ್ರೀಟ್ ಅಂತಕ್ಕಂಥದ್ದು. ಸೊ ಐ ಆಮ್ ಗ್ರೀಟೆಡ್ ಚೇರ್ಫುಲಿ. ಇಲ್ಲಿ ದೇ ಇದೆ, ದೇ ಇರೋದೇನಾಗುತ್ತೆ ಸರ್? ಈ ಕಡೆ ಬಂದಾಗ ದೆಮ್ ಆಗುತ್ತೆ ಅಂತ ಹೇಳಿದ್ದೆ. ಆಗಿದೆಯಾ? ಎಸ್, ದೆಮ್ ಎವ್ರಿ ಮಾರ್ನಿಂಗ್. ಸೊ ದಯವಿಟ್ಟು ಅರ್ಥ ಮಾಡ್ಕೋಬೇಕು, ಇಲ್ಲಿ ಬೀಯಿಂಗ್ ಬರಲ್ಲ. ಬೀಯಿಂಗ್ ಯಾಕೆ ಬರಲ್ಲ? ವರ್ಬು ಐ ಎನ್ ಜಿ ಇಲ್ಲ. ಅರ್ಥ ಆಗ್ತಿದೆ ಅಲ್ಲ? ಅದಕ್ಕೆ ಎಲ್ಲ ಡಿಫ್ರೆಂಟ್ ಕ್ವಶನ್, ಇಲ್ಲಿ ಐ ಎನ್ ಜಿ ಇದೆ ಅಂದ್ಬಿಟ್ಟು ಯಾವುದು ಮಾರ್ನಿಂಗ್ ಇದೆ ಅಂದ್ಬಿಟ್ಟು ಹಾಕ್ಬಿಡೋದಲ್ಲ. ಇಲ್ಲಿ ಗ್ರೀಟ್ ಅದು ವರ್ಬ್ ಯಾವುದು? ಅದು ಸೆಂಟೆನ್ಸ್ ಅಲ್ಲಿ ಕ್ರಿಯಾಪದ ಯಾವುದು ಗುರುತಿಸ್ಬೇಕು. ಓಕೆ, ಸೊ ಇನ್ನೂ ಒಂದಷ್ಟು ಕ್ವಶನ್ಸ್ ತಗೋತೀನಿ ಮುಂದೆ, ನೋ ನೀಡ್ ಟು ವರಿ. ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ನನ್ನ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ.
ಹೋಗಿ ಪ್ರೀವಿಯಸ್ ವಿಡಿಯೋಸ್ ನೋಡಿ. ನಿಮಗೆ ಇನ್ನೂ ಕ್ವಶನ್ಸ್, ಒಳ್ಳೊಳ್ಳೆ ಕ್ವಶನ್ಸ್ಗಳು ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥ ಕ್ವಶನ್ಸ್ಗಳು, ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಸ್ಪೀಚು, ಆಕ್ಟಿವ್ ಪ್ಯಾಸಿವೈಸ್ ಮುಂದಿನ ವಿಡಿಯೋಗಳಲ್ಲಿ ಬರುತ್ತೆ. ಒಂದೇ ವಿಡಿಯೋದಲ್ಲಿ ಒಂದೊಂದೇ ತಗೋತೇನೆ. ಸೊ ಈ ಒಂದು ಹೊಸ ಸೀರೀಸ್ ಅಲ್ಲಿ ದಿಸ್ ಇಸ್ ಫಸ್ಟ್ ಟೈಮ್ ನಾ ಆಮ್ ಡೂಯಿಂಗ್ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ನಿಮಗೆ ಪ್ರೀವಿಯಸ್ ವಿಡಿಯೋಸ್ಗಳೆಲ್ಲ ಮಾಡಿದ್ವಿ ಎಕ್ಸಾಮ್ಗಳಲ್ಲಿ, ಈ ಒಂದು ಹೊಸ ಸೀರೀಸ್ ಅಲ್ಲಿ ಫಸ್ಟ್ ಟೈಮ್. ಈಗ ಹೊಸದಾಗ ಕಲಿಯೋರ್ಗೆ ಸ್ವಲ್ಪ ಡಿಫಿಕಲ್ಟಿ ಆಗಿರುತ್ತೆ, ನಮ್ಮ ವಿಡಿಯೋಸ್ ಫಾಲೋ ಮಾಡ್ತಿರೋದು ಈಸಿ ಆಗಿರುತ್ತೆ, ಮಾಡಿರ್ತೀರ. ನಮಸ್ಕಾರ, ಧನ್ಯವಾದಗಳು. ನೆಕ್ಸ್ಟ್ ಒಳಗೆ ಪುನಃ ಸಿಗ್ತೀನಿ.